नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये वेदव्यासगुणावासविद्याधीशसतां वश मां निराशं गतक्लेशं कुर्वनाशं हरेनिशं विजानतामवित्तस्य मध्वस्य जगती गुरोः पूर्वाचार्यमहिष्ठानामियं प्रणतिमालिका ಉಪಾಂತ್ಯ ಪವಮಾನ ಸೂಕ್ತದ ಎರಡು ಋಕ್ಕುಗಳನ್ನು ನಾವು ನಿನ್ನೆ ನೋಡಿದ್ದೆವು. ಪ್ರತಿ ದಿವಸವೂ ಕೂಡ ಅನುಸಂಧಾನ ಮಾಡಬೇಕಾದ ಈ ಸೂಕ್ತ ಬಹಳ ಮುಖ್ಯ ಅಂತ ನಾವು ನೋಡಿದ್ದೆವು. ವಿಶೇಷವಾಗಿ ಸಾಯುವಾಗ ಕಿವಿಯಲ್ಲಿ ಹೇಳತಕ್ಕಂತಹ ಸೂಕ್ತ ಅಂತಲೂ ಇದನ್ನು ನೋಡಿದ್ದೆವು. ಅದರಿಂದಾಗಿ ಉಪಾಂತ್ಯ ಪವಮಾನ ಸೂಕ್ತ ಅಂತ ಕರೆಯುವ ಈ ಸೂಕ್ತಕ್ಕೆ ಇನ್ನೊಂದು ಹೆಸರು ಇದೆ, ಕರ್ಣ ಸೂಕ್ತ ಅಂತ. ಕಿವಿಯಲ್ಲಿ ಹೇಳಬೇಕಾದ ಸೂಕ್ತ, ಅದರ ಎರಡು ಋಕ್ಕುಗಳನ್ನು ನಾವು ನೋಡಿದ್ವಿ. ಈಗ ಮೂರನೆಯ ಋಕ್ ಅದನ್ನು ನಾವು ನೋಡಲಿದ್ದೇವೆ. ಅದು ಹೀಗಿದೆ: ಪರ್ಜನ್ಯವೃದ್ಧಂ ಮಹಿಷಂತಂ ಸೂರ್ಯಸ್ಯ ದುಹಿತಾ ಭರತ್ ತದ್ಗಂಧರ್ವಾಃ ಪ್ರತ್ಯಗೃಭ್ಣಂತಂ ಸೋಮೇರತಮಾದಧುಃ ಇಂದ್ರಾಯೇಂದೋಪರಿಸ್ರವಾ. ಸ್ತೋತ್ರ ಮಾಡ್ತಾ ಇದ್ದಾರೆ ಇಂದೋ ಗುಣಪೂರ್ಣನಾದ ಆನಂದಪೂರ್ಣನಾದ ಮುಖ್ಯ ಪ್ರಾಣನೇ ಇಂದ್ರಾಯ ಪರಿಸ್ರವ, ದೇವರೆಡೆಗೆ ನಮ್ಮ ಬುದ್ಧಿಯನ್ನು ಹರಿಯಿಸು. ದೇವರೆಡೆಗೆ ನಮ್ಮ ಬುದ್ಧಿಯನ್ನು ಹರಿಸಬೇಕಾದರೆ ನಾವು ದೇವರನ್ನು ಕುರಿತಾದ ಸಾಹಿತ್ಯವನ್ನು ಓದಿಕೊಂಡಿರಬೇಕು. ದೇವರನ್ನು ಕುರಿತಾದ ಸಾಹಿತ್ಯದಲ್ಲಿ ಮೊದಲು ನಿಲ್ಲುವುದು ಅಪೌರುಷೇಯ ವೇದ. ಆ ವೇದಕ್ಕೆ ಅಭಿಮಾನಿನಿ ಭಾರತೀ ದೇವಿ. ಆ ಭಾರತೀ ದೇವಿ ನಾರಾಯಣನನ್ನೇ ಪ್ರತಿಪಾದನೆ ಮಾಡುತ್ತಾಳೆ. ಅವಳ ಅರಿವನ್ನು, ಅವಳ ಅನುಗ್ರಹವನ್ನು ನಾನು ಪಡೆಯುವಂತೆ ನೀನೇ ಮಾಡಬೇಕು. ಇಡೀ ಜೀವನದ ಸಾರ ಯಾವುದು ಅಂತಂದರೆ ನಮ್ಮ ಕಲಿಕೆ. ಸಾಯುವ ಈ ದೇಹದಲ್ಲಿ ಸಾಯದೇ ಉಳಿದಿರೋದು ಮೂರು ಅಂತ ಭೀಮಸೇನ ಹೇಳ್ತಾನೆ. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠಾ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾಕರ್ಮ ಸುತಾಯಿತಿ ಅಂತ. ಎಂದೋ ಒಂದು ದಿನ ಬಿದ್ದು ಹೋಗುವ ಈ ಶರೀರದಲ್ಲಿ ಉಂಟಾಗಿ ನಾಶ ಆಗದೇ ಇರೋದು ಮೂರು: ವಿದ್ಯಾ, ಒಂದು ವಿದ್ಯೆ, ಇನ್ನೊಂದು ಕರ್ಮ, ಸುತಾಯಿತಿ, ನಾವು ಮುಂದುವರಿಸುವ ಒಳ್ಳೆಯ ಸಂತತಿ, ಪ್ರಜ್ಞಾವಂತಿಕೆ ಇರುವ ಸಂತತಿ. ಮೂರೇ ಉಳಿಯೋದು, ಈ ದೇಹದಿಂದ ಉಳಿಯುವಂಥದ್ದು ಈ ಮೂರು. ಈ ಮೂರು ನಮ್ಮನ್ನು ಜೀವಂತವಾಗಿ ಇಡುತ್ತೆ, ಒಂದು ನೆನಪಿನಲ್ಲಿ, ಇನ್ನೊಂದು ನಮ್ಮ ಪ್ರಜ್ಞೆ ಮುಂದುವರಿತಾ ಹೋಗುತ್ತೆ. ಬೇರೆ ದೇಹದಲ್ಲಿ ಹೋದಾಗಲೂ ಕೂಡ ನಮ್ಮ ಪ್ರಜ್ಞೆ ಮುಂದುವರಿತಾ ಹೋಗುತ್ತೆ. ಇದರಲ್ಲಿ ವಿದ್ಯಾ ಅಂತ ಒಂದುಂಟು. ವಿದ್ಯಾ ಅಂತಂದರೆ ಅದು ವೇದ ವಿದ್ಯೆಯೇ, ಬೇರೆ ಅಲ್ಲವೇ ಅಲ್ಲ. ಯಾಕೆಂದರೆ ಬೇರೆ ಯಾವುದನ್ನು ಕಲಿತರೂ ಕೂಡ ತ್ರಿಕಾಲಬಾಧಿತವಾಗಿ ಉಳಿಯೋದಿಲ್ಲ. ಅಂದರೆ ಐ ಮೀನ್, ಈ ಜನ್ಮದಲ್ಲಿ ಒಂದು ಲೌಕಿಕ ವಿದ್ಯೆಯನ್ನು ಕಲ್ತಿರ್ತೀವಿ ಅಂತ ಇಟ್ಕೊಳ್ಳೋಣ, ಅದು ಮುಂದಿನ ಜನ್ಮಕ್ಕೆ ಉಪಯೋಗ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಆದರೆ ವೇದ ವಿದ್ಯೆ, ನಿತ್ಯವಾದ ಪದಾರ್ಥದ ಅರಿವು ಇದೆಯಲ್ಲ, ಅದು ಮುಂದಿನ ಜನ್ಮಕ್ಕೂ ಕಾಲಿಡುತ್ತೆ.
ಅದರಿಂದಾಗಿ ವಿದ್ಯೆ ಅಂತ ಹೇಳಿದ್ರೆ ವೇದವಿದ್ಯೆಯನ್ನೇ ಹೇಳೋದು, ಬೇರೆ ಯಾವುದೂ ಅಲ್ಲ. ಆ ವೇದವಿದ್ಯೆ ಅನ್ನೋದು ನಮಗೆ ಬೇಕು. ಆ ವೇದದ ಅರಿವು ಏನಿದೆ ಅದನ್ನು ನಮಗೆ ಕೊಡತಕ್ಕಂಥದ್ದು ದೇವರ ಅನುಗ್ರಹ. ಅದನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಡೀ ಜೀವನದ ಸಾರ ಯಾವುದು ಅಂದರೆ ನಮ್ಮ ಕಲಿಕೆ. ಆ ವೇದಕ್ಕೆ ಅಭಿಮಾನಿನಿ ಯಾರು ಅಂತಂದರೆ ಭಾರತಿ. ಆ ಭಾರತಿಗೆ ಒಂದು ವಿಶೇಷಣವನ್ನು ಕೊಡ್ತಾರೆ, ಸೂರ್ಯಸ್ಯ ದುಹಿತಾ ಅಂತ. ಸೂರ್ಯನ ಮಗಳು ಅಲ್ಲ, ಪುರಾಣಗಳಲ್ಲಿ ನಾವು ಸೂರ್ಯನ ಮಗಳು ಅಂತ ಹೇಳಿದ್ರೆ ಯಮುನೆ ಗೊತ್ತು. ಯಮುನೆ ಸೂರ್ಯನ ಮಗಳು, ಯಮನ ತಂಗಿ. ಯಮಿ ಅಂತ ಒಬ್ಬಳು ಇದ್ದಾಳೆ, ಅವಳು ಕೂಡ ಸೂರ್ಯನ ಮಗಳು. ಕಾಳಿಂದಿ ಅನ್ನುವವಳು ಸೂರ್ಯನ ಮಗಳು. ಆಮೇಲೆ ತಪತಿ ಅಂತ ಒಬ್ಬಳು ಇದ್ದಾಳೆ. ಇವರೆಲ್ಲ ಸೂರ್ಯನ ಹೆಣ್ಣು ಮಕ್ಕಳು. ನಮಗೆ ಸೂರ್ಯನ ಮಗಳು ಅಂತಂದರೆ ಇವರು ಗೊತ್ತು. ಇದ್ಯಾರಿದು ಸೂರ್ಯಸ್ಯ ದುಹಿತ, ಸೂರ್ಯನ ಮಗಳು? ಇಲ್ಲಿ ಸೂರ್ಯ ಅಂತಂದರೆ ಸೂರ್ಯ ನಾರಾಯಣ ಅಂತ ಅರ್ಥ. ಸೂರ್ಯ ನಾರಾಯಣನ ಮಗಳು ಅಂತ ಅರ್ಥ. ಸೂರ್ಯ ನಾರಾಯಣನ ಮಗಳು ಯಾರು? ಶ್ರದ್ಧಾ ಅಂದರೆ ಭಾರತಿ. ಅವಳಿಗೆ ಭಾರತಿ ಅಂತ ಯಾಕೆ ಹೇಳೋದು ಅಂತಂದರೆ, ಭರತ ಅಂತಂದರೆ ಮುಖ್ಯಪ್ರಾಣ, ಮುಖ್ಯಪ್ರಾಣನ ಹೆಂಡತಿಗೆ ಭಾರತಿ ಅಂತ ಹೆಸರು. ಅವಳು ಹುಟ್ಟಿದಾಗಿನ ಹೆಸರು ಏನು ಅಂದರೆ ಶ್ರದ್ಧಾ ಅಂತ. ಜೀವನ ಯೋಗ್ಯತೆಯ ಪ್ರಕಾರ ನಡೆಯನ್ನು ರೂಪಿಸುವವಳು, ಜೀವನ ನಡೆಯನ್ನು ರೂಪಿಸುವವಳು ಭಾರತೀದೇವಿ. ಹೀಗಾಗಿ ಭಾರತಿಯನ್ನು ಶ್ರದ್ಧಾ ಅಂತ ಕರೀತಾರೆ. ನಮ್ಮ ಒಳಗಡೆ ಯಾವ ಶ್ರದ್ಧೆ ಸ್ವಾಭಾವಿಕವಾಗಿದೆಯೋ ಅದಕ್ಕೆ ಅನುಗುಣವಾಗಿ ಇಡೀ ಜೀವನದ ನಡೆ ಇರುತ್ತೆ. ಇಡೀ ಜೀವನದ ನಡೆ. ಹೀಗಾಗಿ ನಾವು ವೇದವನ್ನು ಓದಿದೆವು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಭಾರತೀಯ ಅನುಗ್ರಹ ಬೇಕು. ಹರಿಕಥಾಮೃತ ಸಾರದಲ್ಲೂ ಹೇಳ್ತಾರಲ್ವ, ಪುರಾಣ ರಹಸ್ಯಗಳ ಅರಿಪು ಕರುಣದಲಿ ಅಂತ. ನಮಗೆ ಪುರಾಣದ ರಹಸ್ಯ ಗೊತ್ತಿಲ್ಲ, ವೇದದ ರಹಸ್ಯ ಗೊತ್ತಿಲ್ಲ. ಆ ವೇದದ ರಹಸ್ಯವನ್ನು ನೀನು ನಮ್ಮ ಹೃದಯದ ಒಳಗಡೆ ಇದ್ದು ತಿಳಿಸು ಅಂತ. ಹೀಗಾಗಿ ಸೂರ್ಯಸ್ಯ ದುಹಿತ, ಸೂರ್ಯನಾರಾಯಣನ ಮಗಳು ಅಂದರೆ ಶ್ರದ್ಧಾಭಿಮಾನಿನಿ ಭಾರತಿ ಏನಿದ್ದಾಳೆ, ಅವಳು ತನ್ನ ಹೃದಯದ ಒಳಗಡೆ ನಾರಾಯಣನನ್ನು ಹೊತ್ತಿದ್ದಾಳೆ. ಅಂದರೆ ವೇದದ ರಹಸ್ಯಾರ್ಥ ಯಾರು ಅಂತಂದರೆ ದೇವರು. ವೇದದ ರಹಸ್ಯಾರ್ಥ ಯಾರು? ದೇವರು. ವೇದದ ರಹಸ್ಯಾರ್ಥ ದೇವರು ಅಂತ ಆದರೆ ಅವನನ್ನು ಯಾರು ಕಂಡಿದ್ದಾರೆ? ತದ್ ಗಂಧರ್ವಾಹ ಪ್ರತ್ಯಗೃಭ್ಣನ್. ಗಂಧರ್ವಾಹ ಅಂದರೆ ದೇವತೆಗಳ ದೂತರು ಅಂತ ಅರ್ಥ ಅಲ್ಲ, ಇಲ್ಲಿ ಋಷಿಗಳು ಅಂತ ಅರ್ಥ. ಮಧ್ವಾಚಾರ್ಯರು ಮಾಡಿದ ಅರ್ಥ. ಯಾಕೆ ಅಂದರೆ ಗಂಧರ್ವಾಹ ಮಾತನ್ನು ಎದೆಯಲ್ಲಿ ಹೊತ್ತವರು ಅಂತ. ಯಾರವರು? ಋಷಿಗಳು. ವೇದದ ಮಾತನ್ನು ಎದೆಯಲ್ಲಿ ಹೊತ್ತು ನಿರಂತರವಾಗಿ ಚಿಂತನೆ ಮಾಡಿ ವೇದವನ್ನು ಆಮೇಲೆ ಅವರು ಕಾಣ್ತಾರೆ. ಹೀಗಾಗಿ ಋಷಿಗಳಿಗೆ ಒಂದು ಹೆಸರು ಏನು? ಗಂಧರ್ವಾಹ ಅಂತ. ಭಾರತೀಯ ಅನುಗ್ರಹದಿಂದ ಋಷಿಗಳು ಅದರ ಅರಿವನ್ನು ಪಡೆದರು, ದೇವರ ಅರಿವನ್ನು ಪಡೆದರು. ಸೋಮೇರ ಸಮಾದಧುಹು ಅದನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡರು. ಆ ಋಷಿಗಳಿಗೆ ದೇವರ ಅರಿವು ಬಂದದ್ದು ಪರ್ಜನ್ಯ ವೃದ್ಧಂ ಅಂದರು. ಬ್ರಹ್ಮದೇವರ ಉಪದೇಶದಿಂದ ಋಷಿಗಳು ಅರಿವು ಪಡೆದರು. ಋಷಿಗಳು ಭಾರತೀಯ ಅನುಗ್ರಹದಿಂದ ವೇದದ ರಹಸ್ಯ ಎನಿಸಿದ ದೇವರನ್ನು ಹೊತ್ತರು. ಅವರು ವೇದ ದ್ರಷ್ಟೃ ಋಷಿಗಳಾದರು. ಅಂದರೆ ವೇದವನ್ನು ಕಾಣಬೇಕು ಅಂತಾದರೆ ಒಮ್ಮೆಲೆ ಅದರ ಅರ್ಥ ಆಗೋದಿಲ್ಲ. ವೇದವನ್ನು ಮೊದಲು ಬಹಳ ಬಾರಿ ಋಷಿಗಳು ಕೇಳಿರ್ತಾರೆ, ಅದರದ್ದೇ ನಿರಂತರ ಅನುಸಂಧಾನದಲ್ಲಿ ಇರ್ತಾರೆ. ಆಮೇಲೆ ಎಷ್ಟೋ ಜನ್ಮಗಳಾದ ಮೇಲೆ ಋಷಿಗಳು ವೇದವನ್ನು ಕಾಣ್ತಾರೆ. ಮೊದಲು ಅವರು ತಿಳಿದುಕೊಂಡಿರೋದಿಲ್ಲ ಅಂತ ಅರ್ಥ ಅಲ್ಲ, ಅವರಿಗೆ ತತ್ವ ಸಾಕ್ಷಾತ್ಕಾರ ಆಗುತ್ತೆ, ವೇದ ಹೇಳಿದ ತತ್ವ ಸಾಕ್ಷಾತ್ಕಾರ ಆಗುತ್ತೆ. ಋಷಿತ್ವ ಅಂದರೆ ಏನು?
ಕಾಣಿಕೆ ಅಂತ ಅರ್ಥ. ಮಧ್ವಾಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳ್ತಾರೆ, ಅರ್ವಾಕ್ತು ದ್ವಾದಶಾವೃತ್ತೇ ಅಧೀತ್ಯಾಪಿ ರುಚಿರೇವಸಃ ಅಂತ. ಹನ್ನೆರಡಕ್ಕೆ ಕಡಿಮೆ ಇಲ್ಲದ ಹಾಗೆ, ಹನ್ನೆರಡು ಸರ್ತಿಗೆ ಕಡಿಮೆ ಇಲ್ಲದ ಹಾಗೆ ವೇದವನ್ನು ಅರ್ಥ ಚಿಂತನೆ ಮಾಡಿದವನು, ಅರ್ಥ ಸಮೇತ ಚಿಂತನೆ ಮಾಡಿದವನು ಋಷಿ ಅಂತಲೇ ಪರಿಗಣಿಸಿ ಅಂತ. ಅರ್ವಾಕ್ತು ದ್ವಾದಶ ಆವೃತ್ತೇ ಅಧೀತ್ಯಾಪಿ ಋಷಿರೇವಸಃ, ಅವನು ಋಷಿಯೇ. ಅಂದರೆ ವೇದದ ಅಧ್ಯಯನ ಅನ್ನೋದು ಅಷ್ಟು ಕಷ್ಟ. ವೇದವನ್ನು ಹನ್ನೆರಡು ಬಾರಿ ನೋಡಿದಾಗ ಹನ್ನೆರಡು ರೀತಿ ಬೇರೆ ಬೇರೆ ಅರ್ಥ ಅನ್ನೋದು ಸ್ಫುರಿಸುತ್ತೆ. ಅಂಥವನು ಋಷಿಯಾಗ್ತಾನೆ. ಅವನು ತತ್ವದ ಸಮೇತ ಕಾಣಬೇಕು ಅಂತಂದರೆ ಎಷ್ಟೋ ನೂರಾರು ವರ್ಷಗಳ ತಪಸ್ಸು ಬೇಕು. ಹೀಗಾಗಿ ಮಾತನ್ನು ಹೊತ್ತವ ಅನ್ನುವ ಅರ್ಥದಲ್ಲಿ ಋಷಿಗಳನ್ನು ಗಂಧರ್ವ ಅಂತ ಕರೀತಾರೆ. ಭಾರತೀಯ ಅನುಗ್ರಹ ಬೇಕು, ಬ್ರಹ್ಮದೇವರ ಉಪದೇಶ ಬೇಕು, ಹೀಗಿದ್ದವನು ಅವನು ಋಷಿ ಆಗ್ತಾನೆ. ನಿಮಗೆ ವೇದದ್ದೊಂದು ಅರ್ಥವನ್ನು ಹೇಳಬೇಕು, ವೇದದ್ದೊಂದು ಕಥೆ ಹೇಳಬೇಕು. ಒಬ್ಬ ಋಷಿ ಒಬ್ಬ ರಾಜಕುಮಾರಿಯನ್ನು ಪ್ರೀತಿಸ್ತಾನೆ ಯಜ್ಞದ ಸಂದರ್ಭದಲ್ಲಿ. ಸೀದಾ ರಾಣಿಯ ಹತ್ತಿರ ಹೋಗಿ ಕೇಳ್ತಾನೆ, ನಾನು ಇವಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಇದ್ದೇನೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನೀನು ಒಂದಾದರೂ ರುಕ್ಕನ್ನು ಕಾಣದಿದ್ದರೆ ನಾನು ಮಗಳನ್ನು ಕೊಡೋದಿಲ್ಲ ಅಂತ. ಇವತ್ತು ಉಲ್ಟ, ನೀನೇನಾದರೂ ವೇದವನ್ನು ಓದಿದರೆ ಮಗಳನ್ನು ಕೊಡೋಲ್ಲ ಅಂತ ಹೇಳುವ ಕಾಲ ಇದು. ಆಗ ಅದು ಉಲ್ಟ, ನೀನು ವೇದವನ್ನು ಕಾಣಬೇಕು, ವೇದವನ್ನು ಹೇಳೋದಲ್ಲ, ವೇದವನ್ನು ಕಾಣಬೇಕು, ಆಗ ಮಾತ್ರ ಮಗಳನ್ನು ಕೊಡ್ತೇನೆ ಅಂತ ಹೇಳ್ತಾಳೆ. ಆಗ ಆ ಋಷಿ ಬಹಳ ಕಷ್ಟಪಟ್ಟು ಒಂದೇ ಒಂದು ರುಕ್ಕಿನ ಸೂಕ್ತವನ್ನು ಕಾಣ್ತಾನೆ. ಅವನನ್ನು ಕ್ಷುದ್ರ ಸೂಕ್ತ, ಕ್ಷುದ್ರ ಸೂಕ್ತ ಅಂದರೆ ಅತ್ಯಂತ ಚಿಕ್ಕದಾದ ಸೂಕ್ತವನ್ನು ಕಂಡ ಋಷಿ ಅಂತ ಅರ್ಥ. ಆ ಥರ ಒಬ್ಬ ಋಷಿ ಇದ್ದಾನೆ. ಅವನು ಕಾಣ್ತಾನೆ, ವೇದವನ್ನು ಕಾಣ್ತಾನೆ. ವೇದವನ್ನು ಕಾಣಬೇಕಾದ್ರೆ ವೇದದ ಋಷಿಗಳ ಹಿಂದಿನ ಕಥೆಯನ್ನು ಹೇಳೋದು ಅನುಕ್ರಮಣಿ ಅಂತ ಒಂದು ಗ್ರಂಥ ಇದೆ. ವೇದದ ಋಷಿಗಳ ಬಾಳು ಹೇಗಿತ್ತು ಅಂತ, ವೇದವನ್ನು ಕಂಡ ಋಷಿಗಳ ಬಾಳು ಹೇಗಿತ್ತು ಅಂತ ಅದನ್ನು ಹೇಳ್ತಾರೆ. ಯಾವ ಹಿನ್ನೆಲೆಯಿಂದ ಬಂದು ಅವನು ಋಷಿಯಾದ ಅಂತ, ಪೂರ್ವ ಜನ್ಮದಲ್ಲಿ ಕಂಡ ವೇದವನ್ನು ಮತ್ತೆ ಕಂಡ ಅಂತ ಹೇಳ್ತಾರೆ. ಹೀಗಾಗಿ ವೇದವನ್ನು ಒಮ್ಮೆಲೆ ಕಾಣಲಿಕ್ಕಾಗಲ್ಲ. ಆಲ್ ಆಫ್ ಎ ಸಡನ್ ನಾನು ಹೀಗೆ ಕೂತೆ ವೇದ ನನಗೆ ಕಂಡಿತು ಅಂತ ಹೇಳಲಿಕ್ಕೆ ಬರಲ್ಲ. ವೇದವನ್ನು ಎಷ್ಟೋ ವರ್ಷಗಳ ಕಾಲ ಅಧ್ಯಯನ ಮಾಡಿರಬೇಕು. ಆ ರೀತಿ ಅಧ್ಯಯನ ಮಾಡಿದವರು ಭಾರತೀಯ ಅನುಗ್ರಹದಿಂದ, ಬ್ರಹ್ಮದೇವರ ಉಪದೇಶದಿಂದ ಈ ದೇವರನ್ನು ಕಂಡರು. ಈ ತರಹದ ದೇವರನ್ನು ಸೋಮೇ ಆದಧುಹು, ದೇವರನ್ನು ಕಂಡ ಫಲವನ್ನು ಸೋಮೇ ಮುಖ್ಯಪ್ರಾಣನಲ್ಲಿ ಒಪ್ಪಿಸಿದರು. ಇದರ ಸಾರವನ್ನೇ ಭಾಗವತದಲ್ಲಿ ಹೇಳಿದ್ದು ವಾಯೌ ಮುಖ್ಯಧಿಯ ಅಂತ. ಮುಖ್ಯಪ್ರಾಣನಲ್ಲಿ ಕರ್ಮ ಸಮರ್ಪಣೆ ಮಾಡಬೇಕು, ಜ್ಞಾನದ ಸಮರ್ಪಣೆ ಮಾಡಬೇಕು, ನಮ್ಮ ಎಲ್ಲ ಜೀವನದ ಸಾರವನ್ನು ಸಮರ್ಪಣೆ ಮಾಡಬೇಕು. ನಮ್ಮ ಜೀವನದ ಸಾರ ಅಂತ ಏನಿದೆ, ಒಳ್ಳೆಯದು ಅಂತ ಏನು ಇದೆ, ಅದೆಲ್ಲವನ್ನು ಮುಖ್ಯಪ್ರಾಣನಲ್ಲಿ ಸಮರ್ಪಣೆ ಮಾಡಬೇಕು, ತನ್ನ ಮೂಲಕ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಇದರ ಅರ್ಥ. ಅವರೆಲ್ಲರೂ ಕೂಡ, ಹಿಂದಿನ ಎಲ್ಲ ಋಷಿಗಳೂ ಕೂಡ ತಮ್ಮ ಜೀವನವನ್ನು, ತಮ್ಮ ಕರ್ಮವನ್ನು, ತಮ್ಮ ವಿದ್ಯೆಯನ್ನು, ತಮ್ಮ ಅರಿವನ್ನು, ತಪಸ್ಸನ್ನು ಯಾರ ಮಡಿಲಿಗೆ ಹಾಕಿದರೋ ಅಂತಹ ಮುಖ್ಯಪ್ರಾಣ ನೀನು, ಇಷ್ಟೆಲ್ಲ ಜ್ಞಾನಿಗಳಿಂದ ಉಪಾಸ್ಯನಾದವನು ನಮ್ಮನ್ನು ಇಂದ್ರಾಯ ಪರಿಸ್ರವ, ದೇವರೆಡೆಗೆ ಒಯ್ಯಿ, ನಾವು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ, ನೀನು ದೇವರಿಗೆ, ದೇವರ ಹತ್ತಿರ ನಮ್ಮನ್ನು ಕೊಂಡೊಯ್ಯು ಅಂತ ಪವಮಾನನನ್ನ ಕುರಿತಾದ ಸೂಕ್ತ. ಅಂದರೆ ಒಬ್ಬ ಸಾಯಬೇಕಾದ್ರೆ ತನ್ನ ಇಡೀ ಬಾಳನ್ನು ನೋಡ್ಕೊಳ್ಬೇಕಾಗತ್ತೆ. ಇಡೀ ಬಾಳಿನಲ್ಲಿ ಸಾರ ಇರೋದಿಲ್ವಾ? ಖಂಡಿತ ಇರುತ್ತೆ. ನಮ್ಮ ಜೀವನದಲ್ಲಿ ಅಸಾರ ಜಾಸ್ತಿ ಇರಬಹುದು, ಸಾರ ಒಂದು ಸ್ವಲ್ಪವಾದರೂ ಇದ್ದೇ ಇರುತ್ತೆ. ಆ ಸ್ವಲ್ಪ ಒಳಿತು ಅಂತ ಏನಿದೆ ಅದನ್ನೆಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು.
ಇದು ಸಾವಿನಲ್ಲಿ ನಾವು ಮಾಡಲೇಬೇಕಾದ ಒಂದು ಸಂಗತಿ. ಒಳ್ಳೆಯ ಕೆಲಸವನ್ನು ದೇವರಿಗೆ ಅರ್ಪಿಸೋದು, ಮುಂದೆ ಏನು ಒಳ್ಳೆಯದಾಗತ್ತೆ ಅದನ್ನು ನೆನಪಿಸಿಕೊಳ್ಳೋದು, ಮುಂದೆ ಏನು ಒಳ್ಳೆಯದಾಗಬೇಕು ಅಂತ ಇದೆ ಅದನ್ನು ನೆನಪಿಸ್ಕೋಬೇಕು, ಹಿಂದೆ ಏನು ಒಳ್ಳೆಯದಾಗಿದೆ ಅದನ್ನು ದೇವರಲ್ಲಿ ಸಮರ್ಪಣೆ ಮಾಡಬೇಕು. ಈ ಎರಡು ಕೆಲಸ ಇದೆಯಲ್ಲ, ಅದನ್ನು ಸಾವಿನ ಹೊಸ್ತಿಲಲ್ಲಿ ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಜೀವನ ಇಡೀ ಅದರ ಬಗ್ಗೆ ನಾವು ಚಿಂತನೆ ಮಾಡಿರಬೇಕು. ಹೀಗಾಗಿ ಈ ಸೂಕ್ತದಲ್ಲಿ ಅದನ್ನು ಹೇಳ್ತಾರೆ. ಈ ಮಂತ್ರ ಹೀಗಿದೆ, ಇನ್ನೊಮ್ಮೆ ಹೇಳ್ತೇನೆ. ಪರ್ಜನ್ಯ ವೃದ್ಧಂ ಮಹಿಷಂ ತಂ ಸೂರ್ಯಸ್ಯ ದುಹಿತಾಭರತ್ ತದ್ಗಂಧರ್ವಾ ಪ್ರತ್ಯಗೃಭ್ಣಂ ತಂ ಸೋಮೇರ ತಮಾದಧು ಇಂದ್ರಾಯೇಂದೋ ಪರಿಸ್ರವಾ. ಪರ್ಜನ್ಯ ವೃದ್ಧಂ, ಬ್ರಹ್ಮದೇವರಿಂದ ಉಪದಿಷ್ಟನಾಗಿ ನಮ್ಮೊಳಗಡೆ ಬೆಳೆದ, ಮಹಿಷಂ ಎಲ್ಲ ಗುಣಗಳಿಂದ ತುಂಬಿರುವ ತಂ ಆ ನಾರಾಯಣನನ್ನು, ಸೂರ್ಯಸ್ಯ ದುಹಿತ ಭಾರತೀ ದೇವಿಯು ಅಭರತ್ ಹೃದಯದಲ್ಲಿ ಹೊತ್ತಳು, ತತ್ ಭಾರತೀ ದೇವಿಯ ಅನುಗ್ರಹದಿಂದ ಮತ್ತು ಭಾರತೀ ದೇವಿಯ ಆಶೀರ್ವಾದದಿಂದ ಗಂಧರ್ವಾಹ ಋಷಿಗಳೆಲ್ಲರೂ ಕೂಡ ಪ್ರತ್ಯಗೃಭ್ಣಂತ ಅದನ್ನು ಹಾಗೇ ಸ್ವೀಕರಿಸಿದರು. ತಂ ದೇವರನ್ನು ಕುರಿತಾದ ಎಲ್ಲ ಕೆಲಸವನ್ನು, ರಸಂ ಜೀವನದ ಸಾರವನ್ನು ಸೋಮೇ ಆದಧುಹು ಮುಖ್ಯಪ್ರಾಣನಲ್ಲಿ ಸಮರ್ಪಿಸಿದರು. ಅಂತಹ ಮುಖ್ಯಪ್ರಾಣನೇ ಇಂದೋ ಎಲ್ಲ ಜ್ಞಾನಿಗಳಿಂದ ಆರಾಧಿಸಲ್ಪಟ್ಟ ಪವಮಾನನೇ. ಇವತ್ತಿನ ನೆನ್ನೆ ಮೊನ್ನೆಯ ಜ್ಞಾನಿಗಳಲ್ಲ, ಸೃಷ್ಟಿಯಲ್ಲಿ ಯಾವ ಯಾವ ಜ್ಞಾನಿಗಳು ಬಂದರೋ ಆ ಎಲ್ಲ ಜ್ಞಾನಿಗಳು ನಿನ್ನನ್ನು ಆರಾಧಿಸಿದ್ದಾರೆ. ಅಂತಹ ಮುಖ್ಯಪ್ರಾಣನೇ ನೀನೇ ನಮ್ಮನ್ನು ಇಂದ್ರಾಯ ಪರಿಸ್ರವ ದೇವರತ್ತ ಒಯ್ಯಿ. ಇದು ಇಡೀ ಜೀವನವನ್ನು ಕುರಿತಾದ ಸಮರ್ಪಣೆ. ಈ ತರಹ ಮುಖ್ಯಪ್ರಾಣ ಯಾವಾಗಲೂ ಮಾಡ್ತಾ ಇರ್ತಾನೆ. ಅದನ್ನು ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಹೇಳಿದ್ದಾರೆ. ಸಮರ್ಪ್ಯ ಕೃತ್ಯಾನಿ ಕೃತಿ ಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿಹಿ. ಕೃತಿ ಜಾಣನಾದ ಭೀಮಸೇನನು ಕೃತಾನಿ ಈ ತನಕ ಮಾಡಿದ ಹಿಡಿಂಬನ ವಧೆ, ಪುರೋಚನನ ವಧೆ ಮೊದಲಾದ ಎಲ್ಲ ಕೆಲಸಗಳನ್ನು ದೇವರಲ್ಲಿ ಸಮರ್ಪಿಸಿ ಮುಂದೆ ಮಾಡುವ ಬಕಾಸುರನ ವಧೆ, ದುರ್ಯೋಧನಾದಿಗಳ ವಧೆಯನ್ನು ನಾನು ನಿನಗೇ ಒಪ್ಪಿಸುತ್ತೇನೆ ಅಂತ ಸಂಕಲ್ಪ ಮಾಡಿದನಂತೆ. ಸಂಕಲ್ಪಯಾಮಾಸ, ಮುಖ್ಯಪ್ರಾಣ ಹೀಗೆ ಮಾಡಿದ್ದಾನೆ, ಆ ಮುಖ್ಯಪ್ರಾಣನಲ್ಲಿ ನಾವು ಸಮರ್ಪಣೆ ಮಾಡುವುದು ಇಡೀ ನಮ್ಮ ಜೀವನದ ಸಾರವನ್ನು ಅಂತ ಈ ಋಷಿ ಹೇಳ್ತಾ ಇದ್ದಾನೆ. ಮಾರೀಚ ಕಶ್ಯಪ, ನಮ್ಮೆಲ್ಲರ ಜೀವನದ ಕರ್ತವ್ಯ ಅದು. ಋತಂ ವದನ್ ಋತದ್ಯುಮ್ನ ಸತ್ಯಂ ವದನ್ ಸತ್ಯಕರ್ಮನ್ ಶ್ರದ್ಧಾವದಂ ಶ್ರದ್ಧಾಂ ವದನ್ ಸೋಮರಾಜನ್ ಧಾತ್ರ ಸೋಮ ಪರಿಷ್ಕೃತ ಇಂದ್ರಾಯೇಂದೋ ಪರಿಸ್ರವ. ಮುಖ್ಯಪ್ರಾಣನೇ ನೀನು ನನ್ನ ಒಳಗಡೆ ಬೆಳೆಯಬೇಕು ಅಂತ ನಂತರದ ಪ್ರಾರ್ಥನೆ. ಯಾಕೆ ಅಂದರೆ ಋತಂ ವದನ್, ನೀನು ನನ್ನ ಒಳಗಡೆ ನಿಂತು ಯಥಾರ್ಥವನ್ನು ಅನುಭವಿಸಬೇಕು. ನೀನು ಯಥಾರ್ಥ ಜ್ಞಾನರೂಪಿ ಅಂತ ನಾವು ತಿಳ್ಕೊಳ್ಬೇಕು ಅಂದರೆ ನೀನು ಯಥಾರ್ಥ ಜ್ಞಾನವನ್ನು ಕೊಡಬೇಕು. ಯಾಕೆ ಅಂದರೆ ಆತ್ಮದ ಪ್ರಜ್ಞೆಯ ವಿಧಿವಿಧಾನಗಳನ್ನು ಮಧ್ವಾಚಾರ್ಯರು ಹೇಳ್ತಾರೆ. ಎಲ್ಲರಿಗೂ ಸತ್ಯ ಗೊತ್ತಿರುತ್ತೆ, ಅದು ಸತ್ಯ ಅಂತ ಗೊತ್ತಿರಲ್ಲ. ಎಲ್ಲರಿಗೂ ಸತ್ಯ ಗೊತ್ತಿರುತ್ತೆ ಆದರೆ ಅದು ಸತ್ಯ ಅಂತ ಗೊತ್ತಿರಲ್ಲ. ಈಗ ಯಾರಿಗೆ ತಾರತಮ್ಯ ಗೊತ್ತಿರಲ್ಲ ಹೇಳಿ? ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರೂ ಸಮಾನರು ಅಂತ ವಾದ ಮಾಡುವವನು ಕೂಡ ತನ್ನ ಸಂಬಳದಲ್ಲಿ ಅರ್ಧ ಭಾಗವನ್ನು ಮನೆಯ ಕೆಲಸದವರು ಕೊಡೋದಿಲ್ಲ ತಾನೆ. ಎಲ್ಲರೂ ಸಮಾನರಾಗಿರಬೇಕು ಅಂತ ಹೇಳುವವರು ಕೂಡ ದೊಡ್ಡ ಅಧಿಕಾರಿಯಾಗಿದ್ದರೆ ತನ್ನ ಕೇಡರ್ನಲ್ಲಿ ಡ್ರೈವರ್ನ ಕೂಡಿಸ್ಕೊಂಡು ಊಟ ಮಾಡೋಲ್ಲ ತಾನೆ. ಅದರಿಂದಾಗಿ ಎಲ್ಲರಿಗೂ ಸತ್ಯ ಗೊತ್ತಿರುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದೋ ಮನಸ್ಸಿರಲ್ಲ, ಒಂದೋ ಇದು ಸತ್ಯ ಅಂತ ಗೊತ್ತಿರಲ್ಲ. ಬಾಯಲ್ಲಿ ಬೇರೆ ಹೇಳ್ತಾರೆ, ನಾವು ಹಾಗಾಗಬಾರ್ದು. ಅದಕ್ಕೆ ನೀನು ನಮ್ಮ ಒಳಗಡೆ ನಿಂತು
ಋತವನ್ನು ಪ್ರಚೋದನೆ ಮಾಡಬೇಕು, ಯಥಾರ್ಥ ಜ್ಞಾನವನ್ನು ಪ್ರಚೋದನೆ ಮಾಡಬೇಕು. ಋತಂ ವದನ್ ಋತದ್ಯುಮ್ನ, ಯಥಾರ್ಥ ಜ್ಞಾನ ಅನ್ನೋದು ನಿನ್ನ ಸಂಪತ್ತು ಮುಖ್ಯ ಪ್ರಾಣ. ಯಥಾರ್ಥ ಜ್ಞಾನ ಅನ್ನೋದು ನನ್ನ ಸಂಪತ್ತಲ್ಲ, ನಿಮ್ಮ ಸಂಪತ್ತಲ್ಲ, ನಮ್ಮ್ಯಾರ ಸಂಪತ್ತು ಅಲ್ಲ. ದೇವರ ಸೊತ್ತು ಮುಖ್ಯ ಪ್ರಾಣನ ಸೊತ್ತು. ಅವನು ಇಷ್ಟಪಟ್ಟರೆ ನಮಗೆ ಸಿಗತ್ತೆ, ಇಲ್ಲ ಅಂದರೆ ಸಿಗಲ್ಲ. ಹೀಗಾಗಿ ಯಾರ ಹತ್ರ ಆಸ್ತಿ ಇದೆಯೋ ಅವ್ರ ಹತ್ರ ಹೋಗಿ ಕೇಳಬೇಕು, ನನಗೆ ಯಥಾರ್ಥ ಜ್ಞಾನವನ್ನು ಕೊಡು ಅಂತ ಕೇಳಬೇಕು. ಯಾರದಲ್ವೋ ಅವ್ರನ್ನ ಕೇಳಲಿಕ್ಕಾಗಲ್ಲ. ನೀವು ಬಂದು ನನ್ನನ್ನು ಕೇಳಲಿಕ್ಕಾಗಲ್ಲ, ಯಥಾರ್ಥ ಜ್ಞಾನ ಕೊಡಿ ಅಂತ, ಯಾಕೆ ಅಂದರೆ ನನಗೇ ಇದೆಯೋ ಇಲ್ವೋ ಡೌಟ್ ಅದು. ಅದರಿಂದಾಗಿ ಏನು ಹೇಳಬಲ್ಲೆ ನೋಡಿ, ವೇದದಲ್ಲಿ ಹೀಗಿದೆ ಅಂತ ಅಷ್ಟೇ ಹೇಳಬಲ್ಲೆ. ನಾವೆಲ್ಲ ಹೇಗೆ ಅಂತಂದರೆ, ಇವತ್ತು ಶಾಸ್ತ್ರ ಪೂರ್ತಿ ಅನುಭವಕ್ಕೆ ಬರದ, ಸ್ವಲ್ಪ ಮಾತ್ರ ಗೊತ್ತಿರುವ ವ್ಯಕ್ತಿಗಳು. ಅದರಿಂದಾಗಿ ನಾವೇನು ಹೇಳಬೇಕು, ನೋಡಪ್ಪ ಏನಾದರೂ ಒಂದು ಸಂಶಯ ಬಂದರೆ, ನೋಡಪ್ಪ ಮಧ್ವಾಚಾರ್ಯ ಹೀಗೆ ಹೇಳಿದ್ದಾರೆ, ನೋಡು ವೇದದಲ್ಲಿ ಹೀಗೆ ಹೇಳಿದೆ ಅಂತ ಕೋಟ್ ಮಾಡಬಲ್ಲೆವು. ಪೂರ್ತಿಯಾಗಿ ನಮ್ಮ ಅನುಭವಕ್ಕೆ ಬಂದಿಲ್ಲ. ಹೀಗಾಗಿ ಆ ರೀತಿ ಅನುಭವಕ್ಕೆ ಬಂದವನೊಬ್ಬ ಇದ್ದಾನೆ, ಅವನು ಮುಖ್ಯ ಪ್ರಾಣ. ಅದಕ್ಕೆ ಅವನ ಹೆಸರು ಋತದ್ಯುಮ್ನ. ಋತ ಅಂದರೆ ಯಥಾರ್ಥ ಜ್ಞಾನ, ದ್ಯುಮ್ನ ಅಂದರೆ ಸಂಪತ್ತು. ಋತದ್ಯುಮ್ನ ಅಂದರೆ ಯಥಾರ್ಥ ಜ್ಞಾನದ ಆಸ್ತಿಯ ಹಕ್ಕಿರುವವನು ಅಂತ ಅರ್ಥ. ಅವನನ್ನಲ್ವಾ ಪ್ರಾರ್ಥನೆ ಮಾಡಬೇಕು. ಋತದ್ಯುಮ್ನ ಯಥಾರ್ಥ ಜ್ಞಾನದಿಂದ ಸಾಹುಕಾರನಾದವನೇ, ನಮ್ಮ ಒಳಗಡೆ ನಿಲ್ಲು, ಋತವನ್ನು ನಮಗೆ ಹೇಳು, ಸತ್ಯವನ್ನು ನಮ್ಮಿಂದ ನುಡಿಸು. ಸತ್ಯಂ ವದನ್, ಮತ್ತು ನಿನ್ನ ಕರ್ಮ ಸತ್ಯಕರ್ಮನ್. ಅವನಿಗೆ ಸಂಬೋಧನೆ, ಸತ್ಯ ಅಂದರೆ ಸಜ್ಜನರಿಗೆ ಹಿತವಾಗುವ ಕರ್ಮದವನು ಅಂತ ಒಂದರ್ಥ. ಇನ್ನೊಂದು ಎಲ್ಲರ ಪ್ರಯೋಜನಕ್ಕೆ ಬರುವಂತಹ ಕರ್ಮದವನು ಅಂತ. ಎಲ್ಲರೂ ಉಸಿರಾಡ್ತಿರ್ತಾನೆ, ಉಸಿರಾಡಲಿಕ್ಕೆ ಅವನು ಆ ಉಸಿರಿನ ದೇವತೆ ಬೇಕು. ಹೀಗಾಗಿ ವೇದ ಮುಖ್ಯ ಪ್ರಾಣನನ್ನು ಹೇಳಿತು ಸತ್ಯಕರ್ಮನ್ನಂತ. ಆಮೇಲೆ ಸತ್ಯಕರ್ಮನ್, ಸತ್ಯ ಅಂದರೆ ನಿತ್ಯವಾಗಿಯೂ ಕರ್ಮ ಮಾಡುವವ ಅಂತ. ಇನ್ನೊಂದು ಸತ್ಯ ಅಂತಂದರೆ ನಿರ್ದುಷ್ಟ, ಅವನ ಕರ್ಮದಲ್ಲಿ ದೋಷ ಇಲ್ಲವೇ ಇಲ್ಲ. ಇದು ವೇದ ಮುಖ್ಯ ಪ್ರಾಣನನ್ನು ಕೊಂಡಾಡುವ ಪರಿ. ವೇದ ಮುಖ್ಯ ಪ್ರಾಣನನ್ನೇ ಕೊಂಡಾಡುವುದು. ಉಪನಿಷತ್ತಿನಲ್ಲೆಲ್ಲ ಮುಖ್ಯ ಪ್ರಾಣನ ಹಿರಿಮೆಯೇ ಇರೋದು. ಅದಕ್ಕೆ ಯಾರೇ ವ್ಯಾಖ್ಯಾನ ಬರೀಲಿ ಹಾಗೇ ಬರೀಬೇಕು. ಷಟ್ಪ್ರಶ್ನ ಉಪನಿಷತ್ ಭಾಷ್ಯದಲ್ಲಿ ಶಂಕರರು ಹಾಗೇ ಬರೀಬೇಕಾಯ್ತು, ಯಾಕೆಂದರೆ ಮೂಲದಲ್ಲಿ ಆಗಿದೆ. ವೇದಕ್ಕೆ ಉಪನಿಷತ್ತಿಗೆ ವ್ಯಾಖ್ಯಾನ ಬರೆಯುವವರೆಲ್ಲ ಮುಖ್ಯ ಪ್ರಾಣನ ಪರವಾಗಿಯೇ ಬರೀಬೇಕು. ಅಂದ ಮೇಲೆ ಮುಖ್ಯ ಪ್ರಾಣಾಂತರ್ಗತ ನಾರಾಯಣಾಯ ಅರ್ಪಿತಮಸ್ತು ಅಂತ ಯಾಕೆ ಹೇಳಬಾರದು? ಜೀವನದಲ್ಲಿಯೂ ಅದೇ ಬರಬೇಕಲ್ವ? ವೇದದಲ್ಲಿ ಏನಿದೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದರೆ ಹೀಗೆ ಬರಬೇಕು. ಭಾರತೀ ರಮಣನಾದ ಮುಖ್ಯ ಪ್ರಾಣನಲ್ಲಿ ನನ್ನ ಕರ್ಮವನ್ನು ಸಮರ್ಪಣೆ ಮಾಡಬೇಕು ಅಂತಲೇ ಬರಬೇಕು. ಯಾಕೆಂದರೆ ವೇದದಲ್ಲೆಲ್ಲ ಮುಖ್ಯ ಪ್ರಾಣನ ಸ್ತೋತ್ರವೇ ಇರೋದು. ಯಾವ ಥರ ಸ್ತೋತ್ರ ಮಾಡಿದರೆ ಇಷ್ಟು ಪ್ರಬಲವಾದ ವಿಶೇಷಣಗಳನ್ನು ಬೇರೆ ಯಾವ ದೇವತೆಗೂ ವೇದ ಬಳಸಿಲ್ಲ. ಶ್ರದ್ಧಾಂ ವದನ್ ಸೋಮರಾಜನ್ ಧಾತ್ರಾ ಸೋಮ ಪರಿಷ್ಕೃತ ಇಂದ್ರಾಯೇಂದೋ ಪರಿಸ್ರವ. ಶ್ರದ್ಧಾಂ ವದನ್, ವೇದದ ಒಳಗಡೆ ಇರುವ ಅರಿವನ್ನು ಹೇಳುವಂಥವನಾಗಬೇಕು. ನನ್ನ ಒಳಗಡೆ ನಿಂತು ನಾನು ಹೇಳ್ತೇನೆ. ಸೋಮ ಉ ಮಾ ಅಂತಂದರೆ ಪ್ರಜ್ಞೆ ಅಂತ ಅರ್ಥ. ಸೋಮ ಅಂತಂದರೆ ಉಮಾ ಅಂತಂದರೆ ಉತ್ಕೃಷ್ಟವಾದ ಪ್ರಜ್ಞೆ ಅಂತ ಅರ್ಥ. ಸೋಮ ಅಂದರೆ ಉತ್ಕೃಷ್ಟವಾದ ಪ್ರಜ್ಞೆಯಿಂದ ಕೂಡಿದವ ಅಂತ ಅರ್ಥ. ಮುಖ್ಯ ಪ್ರಾಣನಿಗೆ ಒಂದು ಸಂಬೋಧನೆ ಸೋಮ ಅಂತ ಹೇಳಿ. ಉತ್ಕೃಷ್ಟವಾದ ಪ್ರಜ್ಞೆ ಉಳ್ಳ ಮುಖ್ಯ ಪ್ರಾಣನೇ ಧಾತ್ರ ಪರಿಷ್ಕೃತ, ಯಾವಾಗಲೂ ದೇವರ ಜೊತೆಗಿರುವವನು. ಅದಕ್ಕೆ ಭೀಮಸೇನ ಅಂತ ಎರಡು ಶಬ್ದ ಉಂಟು. ಇನ ಅಂತಂದರೆ ಸ್ವಾಮಿಯಾದ ನಾರಾಯಣ, ಅವನ ಜೊತೆಗೆ ಯಾವಾಗಲೂ ಇದ್ದಾನೆ ಅಂತ ಹೇಳಿ ಇವನನ್ನು ಸೇನ ಅಂತ ಕರೀತಾರೆ. ಯಾವಾಗಲೂ ದೇವರ ಜೊತೆಗಿರುವವನು ಸೇನ. ಭೀಮ ಅಂತಂದರೆ ಎಲ್ಲ ವಿದ್ಯೆಗಳನ್ನು ಹೊತ್ತವನು ಅಂತ. ಭೀಮಸೇನ ಅಂದರೆ ಎಲ್ಲ ವಿದ್ಯೆಗಳ ಜೊತೆಗಿದ್ದು ನಾರಾಯಣನ ಜೊತೆಗೆ ಯಾವಾಗಲೂ ಇರುವವನು ಭೀಮಸೇನ. ಭೀಮಸೇನ ಇಂತಹ ಭೀಮಸೇನನನ್ನು ದಡ್ಡ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದು
ಮಹಾಭಾರತವನ್ನು ಓದದೇ ಇದ್ದದ್ದರ ಫಲಿತಾಂಶ. ಆದ್ದರಿಂದಾಗಿ ಸೋಮ ಧಾತ್ರ ಪರಿಷ್ಕೃತ, ನಾರಾಯಣನಿಂದ ಕೂಡಿದವನೇ ಇಂದ್ರಾಯ ಪರಿಸ್ರವ, ದೇವರೆಡೆಗೆ ನಮ್ಮನ್ನು ಕೊಂಡೊಯ್ಯು. ಸತ್ಯಮುಗ್ರಸ್ಯ ಬೃಹತಃ ಸಂಸ್ರವಂತಿ ಸಂಸ್ರವಾಹ ಸಂಜಂತಿ ರಸಿನೋ ರಸಾನ್ ಪುನಾನೋ ಬ್ರಹ್ಮಣಾಹರ ಇಂದ್ರಾಯೇಂದೋ ಪರಿಸ್ರವ. ಇನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸತ್ಯಂ ಉಗ್ರಸ್ಯ, ಸತ್ಯವನ್ನು ಒಪ್ಪದವನಿಗೆ ಈ ಯಾವ ಮಾತುಗಳು ರುಚಿಸುವುದಿಲ್ಲ. ವೇದದ ಮಾತುಗಳು ಅವನ ತಲೆಯಿಂದ ಹರಿದು ಹೋಗುತ್ತವೆ. ಸತ್ಯ ಏನಿದೆ ಅದನ್ನು ಒಪ್ಪುವ ಮನಸ್ಸು ಇರಬೇಕು. ನಿಷ್ಪಕ್ಷಪಾತವಾಗಿ ನಾವು ಒಂದು ಸಂಗತಿಯನ್ನು ನೋಡತಕ್ಕದ್ದು. ನಮಗೆ ನಾನು ಇದನ್ನು ಅಧ್ಯಯನ ಮಾಡಬೇಕು ಅನ್ನುವ ಪ್ರಾಮಾಣಿಕ ಕಳಕಳಿ ಇರಬೇಕು. ಹಾಗೆ ಇಲ್ಲದಿದ್ದರೆ ನಾವು ಸತ್ಯಂ ಪ್ರತಿ ಉಗ್ರರಾಗ್ತೇವೆ. ಸತ್ಯವನ್ನು ಒಪ್ಪದವರು, ನೀವೇನೇ ಹೇಳಿ ನಮಗಿದನ್ನು ಒಪ್ಪಲಿಕ್ಕೆ ಆಗ್ತಾ ಇಲ್ಲ ಅಂತನ್ನುವರು. ಆ ಮನಸ್ಸಿನ ನಾವು ಯಾವುದೇ ಫೀಡ್ಬ್ಯಾಕ್ಗೆ ಓಪನ್ ಆಗಿರಬೇಕು. ಅದು ನಾವು ಸ್ವೀಕರಿಸ್ತೇವೆ, ಅದನ್ನು ನಾವು ನೋಡ್ತೇವೆ ಅಂತ ಇರಬೇಕು. ಸತ್ಯವನ್ನು ಕುರಿತು ಉಗ್ರರಾಗಬಾರದು. ಯಾರು ಉಗ್ರರಾಗ್ತಾರೆ? ವೇದ ಹೇಳುತ್ತೆ ಸಂಸ್ರವಂತಿ ಸಂಸ್ರವಾಹ ಅಂತ. ಮೊದಲು ಜಗತ್ತಿನ ಸತ್ಯತ್ವವನ್ನು ಒಪ್ಪಬೇಕು, ದೇವರ ಸತ್ಯತ್ವವನ್ನು ಒಪ್ಪಬೇಕು, ದೇವರ ಕ್ರಿಯೆಗಳನ್ನು ನಾವು ತಲೆಬಾಗಿ ಸ್ವೀಕರಿಸಬೇಕು. ಅದು ಮಳೆ ಆಗಿರಬಹುದು, ಚಳಿಯಾಗಿರಬಹುದು, ಯಾವುದನ್ನೇ ಆಗಲಿ ದೇವರು ಕಟ್ಟದ್ದನ್ನು ಒಪ್ಪಬೇಕು. ಹಾಗೆ ಒಪ್ಪದವನಿಗೆ, ದೇವರು ಹೇಗಿರ್ತಾನೋ ಹಾಗೆ ಸ್ವೀಕರಿಸದವನಿಗೆ ವೇದಾದಿಗಳು ಸಿದ್ಧಿಸುವುದಿಲ್ಲ. ಸಂಸ್ರವಂತಿ ಸಂಸ್ರವಾಹ, ದೇವರ ಗುಣಗಳು ಅವನಿಗೆ ಅರ್ಥ ಆಗುವುದಿಲ್ಲ. ಆದ್ದರಿಂದ ನಾವು ಅದನ್ನು ಒಪ್ಪುವಂತೆ ಮಾಡು, ನಮ್ಮ ಹೃದಯವನ್ನು ಪವಿತ್ರಗೊಳಿಸು, ಸತ್ಯವನ್ನು ಒಪ್ಪುವಂತಹ ಬುದ್ಧಿ ಕೊಡು. ಈ ತರಹ ನಮ್ಮನ್ನು ತಯಾರು ಮಾಡಿ ಇಂದ್ರಾಯ ಪರಿಸ್ರವ, ದೇವರೆಡೆಗೆ ಒಯ್ಯಿ. ದೇವರ ಹತ್ತಿರ ಹೋಗೋದು, ದೇವರನ್ನು ತಿಳಿದುಕೊಳ್ಳೋದು ಬಹಳ ಕಷ್ಟ. ಯಾಕೆ ಅಂದರೆ ಅದಕ್ಕೆ ನಮ್ಮ ಸಿದ್ಧತೆಗಳು ಈ ತರಹ ಇರಬೇಕು. ದೇವರ ಹತ್ರ ಹೋಗಲಿಕ್ಕೆ ಅಥವಾ ದೇವರನ್ನು ಚಿಂತನೆ ಮಾಡಲಿಕ್ಕೆ, ಅದು ಯಾವುದೇ ಆಗಿರಬಹುದು, ಸರ್ವಮೂಲ ಆಗಿರಬಹುದು, ವೇದ ಆಗಿರಬಹುದು, ಅದನ್ನು ಚಿಂತನೆ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಕಠಿಣ ವ್ರತ ಇರಬೇಕು. ಅದು ಸುಲಭವಾಗಿ ಸಿದ್ಧಿಸೋದೇ ಇಲ್ಲ. ಅದು ದಾಸರು ಒಂದು ಕಡೆ ಹೇಳ್ತಾರಲ್ಲ, ಸುಲಭವಲ್ಲವೋ ಮಹದಾನಂದ ಅಂತ ಹೇಳ್ತಾರೆ. ಮಹಾನಂದ ಯಾವತ್ತೂ ಸುಲಭ ಅಲ್ಲ, ಅದಕ್ಕೆ ಕಷ್ಟಪಡಲೇಬೇಕು. ನಮ್ಮ ಸುತ್ತ ಇರುವ ಬೇಲಿಗಳನ್ನು ಮುರಿಯಬೇಕು, ದೇವರನ್ನು ತಿಳಿದುಕೊಳ್ಳಬೇಕು ಅನ್ನುವ ಕಾತರತೆ ಇರಬೇಕು. ನಾವು ಕಾತರಿಸಬೇಕಾದದ್ದು ದೇವರಿಗೆ ಮಾತ್ರ. ಹಾಗೆ ಕಾತರಿಸಬೇಕು ಅಂತನ್ನುವ ಮನಸ್ಸನ್ನು ಅಲ್ಲಿ ತನಕ ತಯಾರು ಮಾಡಬೇಕಲ್ಲ, ಅದಕ್ಕೆ ಮುಖ್ಯಪ್ರಾಣ ಬೇಕು. ಆ ಮುಖ್ಯಪ್ರಾಣ ದೇವರಿಗಾಗಿ ಎಲ್ಲವನ್ನೂ ಬಿಟ್ಟು ತೋರಿಸಿದ ಮೂರೂ ಅವತಾರಗಳಲ್ಲಿ. ಹನುಮಂತನಾಗಿ ಬ್ರಹ್ಮಚರ್ಯದಲ್ಲಿ ಇದ್ದ, ಸುಗ್ರೀವನ ಒಟ್ಟಿಗೆ ಇದ್ದ, ರಾಮ ಇನ್ನೂ ಸುಗ್ರೀವನಿಗೆ ಗೊತ್ತಾಗಿರಲಿಲ್ಲ, ರಾಮ ಬಂದೇ ಇರಲಿಲ್ಲ. ಆಗ ಅವನು ವಾಲಿ ಹಾಗೂ ಸುಗ್ರೀವರ ನಡುವಣ ಜಗಳದಲ್ಲಿ ತಲೆ ಹಾಕಲಿಲ್ಲ ಅವನು, ಯಾಕೆಂದ್ರೆ ನನಗೆ ಬೇಡ ಅಂತ. ದೇವರಿಗೆ ಬೇಕಾಯಿತು, ಆಗ ತಾನು ಮುಂದುವರಿದ. ಹನುಮಂತನಿಗೆ ಅಷ್ಟು ಶಕ್ತಿ ಇದ್ದ ಮೇಲೆ ವಾಲಿ ಹಾಗೂ ಸುಗ್ರೀವರನ್ನು ಮೊದಲೇ ಒಂದು ಒಪ್ಪಂದಕ್ಕೆ ತರಬಹುದಿತ್ತಲ್ಲ. ಸುಗ್ರೀವ ಹನುಮಂತನ ಗುಣಕ್ಕೆ ಬಲಕ್ಕೆ ಮಾರು ಹೋಗಿ ತನ್ನನ್ನು ಮಂತ್ರಿಯಾಗಿ ಮಾಡಿಕೊಂಡ. ಎಲ್ಲ ಮಂತ್ರಿಗಳಿದ್ದರು ಅವನಿಗೆ, ಸುಗ್ರೀವನಿಗೆ ಬೇಕಾದಷ್ಟು ಜನ ಪಿ ಎಗಳಿದ್ದರು. ಹನುಮಂತನನ್ನು ತನ್ನ ಮಂತ್ರಿಯಾಗಿ ಮಾಡಿಕೊಂಡ, ಯಾಕೆ ಗೊತ್ತಾ? ಬಲ ಇದೆ, ಶಕ್ತಿ ಇದೆ ಅಂತ. ಆದರೆ ಹನುಮಂತ ಯಾಕೆ ವಾಲಿಯನ್ನು ನಿಗ್ರಹಿಸಲಿಲ್ಲ ಅಥವಾ ಇಬ್ಬರ ನಡುವೆ ಕಾಂಪ್ರಮೈಸ್ ಮಾಡಿಸಲಿಲ್ಲ? ನನಗೆ ಬೇಡ ವಿರಕ್ತಿ, ನನಗೆ ಈ ರಾಜಕೀಯದಿಂದ ಏನೂ ಆಗಬೇಕಾಗಿಲ್ಲ. ಅದೇ ರಾಮಚಂದ್ರನ ಪ್ರವೇಶ ಆಯಿತು, ಹನುಮಂತನು ಪ್ರವೇಶ ಮಾಡಿದ.
ಅಂದರೆ ಹನುಮಂತನಿಗಾಗಿ, ಹನುಮಂತ ರಾಮನಿಗಾಗಿ ಕಾತರಿಸಿದ್ದು, ರಾಮನಿಗಾಗಿ ಕಪಿಗಳ ರಾಜನಿಗಾಗಿ ಸೀತೆಯನ್ನು ಹುಡುಕಿದ್ದು, ರಾಮನಿಗಾಗಿ ಸೇತುವೆಯನ್ನು ಕಟ್ಟಿಸಿದ್ದು, ರಾಮನಿಗಾಗಿ ರಾವಣನನ್ನು ಗದರಿಸಿದ್ದು, ಅಂದರೆ ದೇವರಿಗಾಗಿ ಕಾತರಿಸಿದ. ಅವನ ಅನುಗ್ರಹ ನಮ್ಮಲ್ಲಿರಬೇಕು. ನಾವು ದೇವರಿಗೆ ಪರಮ ಸತ್ಯಕ್ಕೆ ಕಾತರಿಸುವಂತಹ ಬುದ್ಧಿಯನ್ನು ಅವನೇ ಕೊಡಬೇಕು. ಇನ್ನು ಭೀಮಸೇನನಾದ, ಹೆಂಡತಿಯನ್ನು ಪಣಕ್ಕೆ ಇಡುವಂತಂದಾಗ ಅವನಿಗೆ ಏನನ್ನಿಸಲಿಲ್ಲ. ಕೃಷ್ಣನನ್ನು ದ್ಯೂತದಲ್ಲಿ ಇಡುವಂತಂದಾಗ ತಲೆ ಒದಿತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ ದುರ್ಯೋಧನನದ್ದು. ಅವನು ಇಡೀ ಯುದ್ಧವನ್ನು ಯಜ್ಞದಂತೆ ಕಂಡ. ಯುದ್ಧ ಅನ್ನೋದು ದೇವರ ಪೂಜೆ ಅಂತ ಅನ್ನಿಸಿತು ನಮಗೆ. ಒಂದು ಸ್ವಲ್ಪ ವ್ಯತ್ಯಾಸ, ಪೂಜೆ ಅನ್ನೋದು ಯುದ್ಧ ಆಗಿಬಿಡುತ್ತೆ ಅಷ್ಟೇ. ನಮಗೆ ಸಿಟ್ಟು ಮಾಡಿಕೊಂಡು ಎಲ್ಲರ ಮೇಲೆ ಕಿರಿಚಾಡೋದೇನು, ಹಾಗೆ ಮಾಡಬಾರ್ದು. ಅದು ಸಿಟ್ಟು ಬರಬಾರದು. ಪೂಜೆಯಲ್ಲಿದ್ದಾಗ ಸಿಟ್ಟು ಬಂದರೆ ಮೈಲಿಗೆ ಅದು. ನಮಗೆ ಪೂಜೆ ಅನ್ನೋದು ಯುದ್ಧ ಆಗ್ತಾ ಇದೆ, ಭೀಮಸೇನನಿಗೆ ಯುದ್ಧ ಅನ್ನೋದು ಪೂಜೆ ಆಯಿತು. ಅಷ್ಟೇ ವ್ಯತ್ಯಾಸ. ನಮಗೂ ಅವನಿಗೂ ಜಾಸ್ತಿ ವ್ಯತ್ಯಾಸ ಇಲ್ಲ, ಇಷ್ಟೇ ಸ್ಥಾನ ಪಲ್ಲಟ. ಯುದ್ಧ ಅನ್ನೋದು ಒಂದು ಯಜ್ಞ ಆಯಿತು ಅವನಿಗೆ. ಅದಕ್ಕಾಗಿ ದುಶ್ಯಾಸನನ ಎದೆ ಬಗಿಬೇಕಾದರೆ ಮನ್ಯು ಸೂಕ್ತವನ್ನು ಕಂಡ, ದುರ್ಯೋಧನನ ತಲೆ ಒದಿಬೇಕಾದರೆ ಋಷಭ ಸೂಕ್ತವನ್ನು ಕಂಡ, ಭೀಮಸೇನನಿಗೆ ಭರತ ಋಷಭ ಅಂತ ಬಂದರೆ ಏನು ಗೊತ್ತಾ ಅರ್ಥ, ಋಷಭ ಸೂಕ್ತವನ್ನು ಕಂಡ ಮುಖ್ಯ ಪ್ರಾಣ ಅಂತ ಅರ್ಥ. ಭರತ ಋಷಭ ಅಂತ ಬಂದರೆ ಭರತ ಕುಲದಲ್ಲಿ ಶ್ರೇಷ್ಠನಾದವನು ಅಂತ ಮಾತ್ರ ಅರ್ಥ ಅಲ್ಲ. ಹೀಗೆ ದೇವರಿಗಾಗಿ ಕಾತರಿಸಿದ, ಇಡೀ ಯುದ್ಧವನ್ನು ಯಾವ ಹೆಗ್ಗಳಿಕೆಯ ಬಯಕೆಯೂ ಇಲ್ಲದೆ ದೇವರ ಪೂಜೆಯಾಗಿ ಮಾಡಿಸಿದ. ರಾಜನಾಗಿದ್ದು ಯಾರು? ಧರ್ಮರಾಜ. ಖ್ಯಾತಿ ಬಂದದ್ದು ಯಾರಿಗೆ? ಅರ್ಜುನನಿಗೆ. ಭೀಮಸೇನ ಅವನನ್ನು ಯಾರು ಗುರುತಿಸಲಿಲ್ಲ. ಗುರುತಿಸದೇ ಇದ್ದದ್ರಿಂದ ಭೀಮಸೇನನಿಗೆ ಲಾಭ ನಷ್ಟ ಏನಿಲ್ಲ, ನಮಗೆ ನಷ್ಟ ಅಷ್ಟೇ. ಭೀಮಸೇನನ್ನು ಗುರುತಿಸದೇ ಇರೋದ್ರಿಂದಾಗಿ ನಮಗೆ ನಷ್ಟ. ಯಾಕೆ ಅಂದರೆ ಅವನ ಒಳ್ಳೆಯ ಗುಣಗಳು, ಅವನ ಆ ದಾರ್ಢ್ಯ ಗಟ್ಟಿತನ ನಮ್ಮಲ್ಲಿ ಬರಬೇಕಿತ್ತು, ಅವನನ್ನು ಗುರುತಿಸದೇ ಇರೋದ್ರಿಂದಾಗಿ ಬರಲಿಲ್ಲ. ಅದಕ್ಕಾಗಿ ಹೇಳೋದು, ಅವನು ನಮ್ಮನ್ನು ಅಲ್ಲಿ ಕೊಂಡೊಯ್ಯಬೇಕು. ದೇವರ ಹತ್ರ ಹೋಗಬೇಕಾದ್ರೆ ಯಾವ ರೀತಿಯ ಪಕ್ವ ಮನಸ್ಥಿತಿ ಬೇಕು ಅದನ್ನು ಅವನೇ ಕೊಡಬೇಕು ಅನ್ನೋದು ಈ ಐದು ಋಕ್ಕುಗಳಿಂದ ಪ್ರಾರ್ಥನೆ ಮಾಡಿ ಆಯಿತು. ಇದು ಸಾರ. ಇನ್ನು ಆರು ಋಕ್ಕಿದೆ, ಮೋಕ್ಷದ ಬಗ್ಗೆ ಇರೋದಿದು. ಅಲ್ಲ, ಮೋಕ್ಷದ ಬಗ್ಗೆ ಯಾಕೆ ಬೇಕು? ಹೌದು, ಸಾಯುವಾಗ ನಮಗೆ ಮೋಕ್ಷದ ಬಗ್ಗೆ ಯೋಚನೆ ಬರಬೇಕು. ಈ ದೇಹವನ್ನು ಸುಲಭವಾಗಿ ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೇನೆ, ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಅರಿಯಬೇಕು ತಾನೆ. ನಾವು ಹೊರಟಿದ್ದೇವೆ, ಗೊತ್ತಿಲ್ಲ. ಈ ಕನ್ನಡದಲ್ಲಿ ಅಡಿಗರೊಂದು ಕವನ ಬರೀತಾರೆ, ಸಾಮಾನ್ಯವಾಗಿ ಕುರುಡನ ಹೆಗಲ ಮೇಲೆ ಕುಂಟ ಕೂಡಬೇಕು, ದಾರಿಗೆ ಹೋಗುತ್ತೇವೆ. ಆದರೆ ಇಲ್ಲಿ ಕುರುಡನ ಮೇಲೆ ಕುಂಟ ಕೂಡಬೇಕು, ಕುಂಟನ ಮೇಲೆ ಕುರುಡ ಕೂತಿದ್ದಾನೆ, ದಾರಿ ಸಾಗುವುದೆಂತೋ ತಿಳಿಯಬೇಕು ಅಂತ ಹೇಳ್ತಾರೆ ಅವರು. ನಮ್ಮ ಪರಿಸ್ಥಿತಿ ಹಾಗೆ, ಸಾಮಾನ್ಯ ಕುರುಡನ ಮೇಲೆ ಕುಂಟ ಕೂತ್ಕೊಂಡಿರಬೇಕು. ಕುಂಟ ದಾರಿ ತೋರಿಸ್ತಾನೆ, ಕುರುಡ ನಡೀತಾನೆ. ಕುರುಡನಿಗೆ ಕಾಲುಂಟು, ಕಣ್ಣಿಲ್ಲ. ಕುಂಟನಿಗೆ ಕಣ್ಣುಂಟು, ಕಾಲಿಲ್ಲ. ಹೀಗಾಗಿ ಇಬ್ಬರು ನಡೀತಾರೆ. ಆದರೆ ಹೀಗಾಗಿಬಿಟ್ರೆ ಗತಿ ಏನು? ಕುಂಟನ ಮೇಲೆ ಕುರುಡ ಕೂತರೆ ಇಬ್ರಿಗೂ ಪ್ರಯೋಜನ ಇಲ್ಲ. ಕುರುಡನಿಗೆ ದಾರಿ ತೋರಿಸ್ಲಿಕ್ಕೆ ಬರೋದಿಲ್ಲ, ಕುಂಟನಿಗೆ ನಡೀಲಿಕ್ಕೆ ಬರೋಲ್ಲ. ನಮ್ಮ ಪರಿಸ್ಥಿತಿ ಹಾಗಾಗಿದೆ. ನಾವು ಈ ದೇಹವನ್ನು ಬಿಟ್ಟು ನಡೆಯೋದಂತೂ ನಿಶ್ಚಯ. ಎಲ್ಲಿಗೆ ನಡಿಬೇಕು ಅಂತ ಗುರಿಯೇ ಇಲ್ಲ. ಗುರಿ ಇಲ್ಲದ ದಾರಿ ಆಗಬಾರದಲ್ವ? ಅದರಿಂದಾಗಿ ನಾವು ಗುರಿಯನ್ನು ಮೊದಲು ಫಿಕ್ಸ್ ಮಾಡ್ಕೊಳ್ಬೇಕು. ವಿ ಹ್ಯಾವ್ ಟು ಫಿಕ್ಸ್ ಟಾರ್ಗೆಟ್. ಆ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಸಾಯಬೇಕಾದ್ರೆ ಮೋಕ್ಷವನ್ನು ನೆನಪಿಸ್ಕೋಬೇಕು. ಆವಾಗ ಇಂಥಲ್ಲಿಗೆ ಹೋಗಬೇಕು ಅಂತ ಆಗತ್ತೆ. ಅಂದುಕೊಂಡು ಕೂಡಲೇ ಹೋಗ್ತೇವೆ ಅಂತಲ್ಲ, ಆ ಪ್ರಯತ್ನ ಅನ್ನೋದು ಮುಂದಿನ ಜನ್ಮದಲ್ಲಾದರೂ ಮುಂದುವರಿಯುತ್ತೆ ಅಂತ ಅಷ್ಟೇ ಬಯಕೆ. ಅದಕ್ಕಾಗಿ ಮಧ್ವಾಚಾರ್ಯರು ಹೇಳ್ತಾರೆ, ಈ ದೇಹವನ್ನು ಬಿಡಬೇಕಾದ್ರೆ ಅದಕ್ಕೆ ಸಾಯಲು ಕಲಿಯಬೇಕು ಅಂತ ಹೇಳಿದ್ದು. ಅದಕ್ಕೇನು? ಈ ದೇಹವನ್ನು ಬಿಡಬೇಕಾದ್ರೆ
ಜ್ಞಾನಿಯಾದವನು ಇಂಥ ಕಡೆಗೆ ಹೋಗ್ತೇನೆ ಅಂತ ದಾರಿಯನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಈ ದೇಹವನ್ನು ಬಿಟ್ಟು ಹೋಗ್ತಾನೆ. ಜ್ಞಾನಿಯಲ್ಲದವನೂ ಕೂಡ ಈ ಥರ ಲೋಕ ಅದಿದೆ, ಅದಕ್ಕೆ ನಾನು ಹೋಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಳ್ಬೇಕು. ಸಾಯುವ ಸ್ವಲ್ಪ ಹಿಂದೆ ಈ ರೀತಿ ಚಿಂತನೆ ಮಾಡುವುದರಿಂದ ನಮಗೆ ಅದರ ವಾಸನೆ ಮುಂದಿನ ಜನ್ಮದಲ್ಲಿಯೂ ಮುಂದುವರಿಯುತ್ತೆ. ಅದರಿಂದಾಗಿ ನಾವೇನು ಮಾಡ್ತೇವೆ, ಮುಂದಿನ ಜನ್ಮದಲ್ಲಿಯೂ ಅದಕ್ಕೆ ಪ್ರಯತ್ನವನ್ನು ಮುಂದುವರಿಸ್ತೇವೆ. ಅದಕ್ಕಾಗಿ ಆ ಲೋಕ, ಈ ದೇಹವನ್ನು ಬಿಟ್ಟು ಆ ಲೋಕಕ್ಕೆ ಹೋಗ್ತೇವಲ್ಲ, ಅದು ಹೇಗಿದೆ ಅಂತ ಯೋಚನೆ ಮಾಡಬೇಕು ಅಂತ ಅನ್ನತ್ತೆ ವೇದ. ಅದನ್ನು ಈಗ ಐದು ಋಕ್ಕುಗಳಿಂದ ನೋಡ್ತೇವೆ. ಯತ್ರ ಬ್ರಹ್ಮಾಪವಮಾನಶ್ಚಂದಸ್ಯಾಂ ವಾಚಂ ವದನ್ ಗ್ರಾಬ್ಣಾ ಸೋಮೇ ಮಹೀಯತೆ ಸೋಮೇನಾನಂದಂಜನಯನ್ನಿಂದ್ರಾಯೇಂದೋ ಪರಿಸ್ರವ. ಯತ್ರ ಯಾವ ಮುಕ್ತಿಯಲ್ಲಿ ಪವಮಾನ ಎಲ್ಲ ಸಾಧಕ ಜೀವರನ್ನು ಪವಿತ್ರಗೊಳಿಸುವ ಮುಖ್ಯಪ್ರಾಣ ಬ್ರಹ್ಮನಾಗಿ ಪದವಿಯನ್ನು ಏರಿ ಛಂದಸ್ಯಾಂ ವಾಚಂ ವದನ್ ವೇದಗಳಿಂದ ದೇವರನ್ನು ಸ್ತೋತ್ರ ಮಾಡುತ್ತಾ ಯಜ್ಞಗಳನ್ನು ಮಾಡುತ್ತಾ ತನ್ನ ಕಿರಿಯರಿಗೆ ಆನಂದವನ್ನು ಅನುಗ್ರಹಿಸುತ್ತಾ ಇದ್ದಾನೋ ಮುಖ್ಯಪ್ರಾಣನೇ, ಅಂತಹ ಮೋಕ್ಷದ ಕಡೆಗೆ ನಾನು ಹೋಗಬೇಕು, ಅಂತಹ ಮೋಕ್ಷವನ್ನು ಕೊಡುವಂತಹ ನಾರಾಯಣನ ಬಳಿಗೆ ನನ್ನನ್ನು ಕೊಂಡೊಯ್ಯು. ಯತ್ರ ಜ್ಯೋತಿರಜಸ್ರಂಜಸ್ಮಿನ್ ಲೋಕೇಶ್ವರಹಿತಂ ತಸ್ಮಿನ್ ಮಾಂ ದೇಹಿ ಪವಮಾನಾಮೃತೆ ಲೋಕೆ ಅಕ್ಷಿತ ಇಂದ್ರಾಯೇಂದೋ ಪರಿಸ್ರವ. ಈ ಋಕ್ಕುಗಳನ್ನು ಮಧ್ವಾಚಾರ್ಯರು ಐತರೇಯ ಉಪನಿಷತ್ತಿನಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಇದೊಂದು ವಿಶಿಷ್ಟವಾದ ಸಂದರ್ಭದಲ್ಲಿ ಈ ಋಕ್ಕುಗಳನ್ನು ಪಠನ ಮಾಡಬೇಕಂತೆ, ಅಥವಾ ಮಾಡಿಸಬೇಕು. ಯಾವಾಗ ಯಾವಾಗ ತಲೆ ಅಂತನ್ನೋದು ದುರ್ವಾಸನೆ ಬರುತ್ತೆ, ಯಾವಾಗ ಸೂರ್ಯನಲ್ಲಿ ತೂತು ಕಾಣುತ್ತೆ, ಅದೆಲ್ಲ ಮರಣದ ಮುನ್ಸೂಚನೆ. ತನ್ನ ನೆರಳನ್ನು ನೋಡಿದಾಗ ತಲೆ ಕಾಣುವುದಿಲ್ಲ, ಕನ್ನಡಿಯಲ್ಲಿ ನೋಡಿದಾಗ ತಲೆ ಕಾಣುವುದಿಲ್ಲ, ಇವುಗಳೆಲ್ಲ ಸೂಚನೆ ಇದೆ. ಈ ಸೂಚನೆ ಯಾಕೆ ಕೊಡೋದು ದೇವರು? ಮರಣ ಹತ್ತಿರ ಬರ್ತಾ ಇದೆ ಅಂತ ಒಂದು ಅಲಾರ್ಮ್. ಈ ಅಲಾರ್ಮನ್ನು ನಾವು ಸರಿಯಾಗಿ ಬಳಸಿಕೊಂಡು ಚಿಂತನೆ ಮಾಡತಕ್ಕದ್ದು. ಜೀವನದ ಬೇರೆಯ ಘಟನೆಗಳನ್ನು ಬಿಟ್ಟು, ಬೇರೆಯ ಸಂಗತಿಗಳನ್ನು ಬಿಟ್ಟು, ಬೇರೆಯ ಕೆಲಸಗಳನ್ನು ಬಿಟ್ಟು ದೇವರನ್ನು ಕುರಿತು ಚಿಂತನೆ ಮಾಡುವುದು ಅಂತ. ಅದಕ್ಕಾಗಿ ದೇವರೇನು ಮಾಡ್ತಾನೆ, ಈ ರೀತಿಯ ಸೂಚನೆಗಳನ್ನು ಕೊಡ್ತಾನೆ. ಸಾಮಾನ್ಯ ಸಾಯುವವರಿಗೆ 90% ಜನರಿಗೆ ನಾನು ಸಾಯ್ತೇನೆ ಅಂತ ಸುಪ್ತವಾಗಿಯಾದರೂ ಇಲ್ಲ ಅಂತ ಗೊತ್ತಾಗ್ಬಿಡತ್ತೆ. ಅದನ್ನು ತಗೊಳ್ಳೋ ಧೈರ್ಯ ಮಾಡೋರು ಕೆಲವರು, ಅದರ ಬಗ್ಗೆ ಅವೇರ್ನೆಸ್ಸೇ ಇಲ್ಲದೆ ಇದ್ದವರು ಕೆಲವರು ಎಲ್ಲ ಇರುತ್ತೆ. ಆದರೆ ವೇದವನ್ನು ಚಿಂತನೆ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ, ಸೂರ್ಯನಲ್ಲಿ ತೂತು ಕಂಡರೆ, ನೆರಳಿನಲ್ಲಿ ನಮ್ಮ ತಲೆ ಕಾಣದಿದ್ದರೆ, ಕನ್ನಡಿಯಲ್ಲಿ ನಮ್ಮ ತಲೆ ಕಾಣದಿದ್ದರೆ, ತಲೆಯಿಂದ ಒಂದು ತರಹದ ದುರ್ವಾಸನೆ ಬಂದರೆ, ಓ ಇದು ಸಾವಿಗೆ ಮುನ್ಸೂಚನೆ, ನಾವು ಸಾವಿಗಾಗಿ ತಯಾರಾಗಬೇಕು, ಚೆನ್ನಾಗಿ ತಯಾರಾಗಬೇಕು ಅಂತ ಈ ಉಪಾಂತ್ಯ ಪವಮಾನ ಸೂಕ್ತವನ್ನು ಪಾರಾಯಣ ಮಾಡಬೇಕಂತೆ. ಇದು ಐತರೇಯ ಉಪನಿಷತ್ತಿನಲ್ಲಿ ಬಂದಿದೆ. ಅವಾಗ ಐತರೇಯ ಉಪನಿಷತ್ತಿನಲ್ಲಿ ಬಂದದ್ದಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಬರೆದಿದ್ದಾರೆ ಈ ಆರು ಋಕ್ಕುಗಳಿಗೆ. ಇನ್ನು ಕೆಲವೊಂದು ಋಕ್ಕುಗಳಿಗೆ ಬರೆದಿದ್ದಾರೆ, ಯದಂತಿ ಹೆಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಅನ್ನೋದಕ್ಕೆ, ಅದು ಕರ್ಣಸೂಕ್ತದಲ್ಲಿ ಬರುವಲ್ಲ. ಈ ವಿಶೇಷ ಸಂದರ್ಭದಲ್ಲಿ ಇದನ್ನು ಪಠನೆ ಮಾಡಬೇಕು ಅಂತ. ಸಾವಿಗೆ ಹೇಗೆ ತಯಾರಾಗ್ತೇವೆ ಅನ್ನೋದು ಇದರ ವಿಚಾರ. ಹಾಗೆ ಸಾಯಬೇಕಾದರೆ ಸ್ವರ್ಗ ಮೋಕ್ಷವನ್ನು ಸ್ಮರಿಸಿಕೊಂಡು ಸಾಯಬೇಕು, ಅದು ಸಾಧಕನ ಜೀವನದಲ್ಲಿ ವಿಶೇಷವಾದ ಮಹತ್ವವನ್ನು ಪಡೆಯುತ್ತೆ ಅನ್ನೋದು ಇದರ ಅಭಿಪ್ರಾಯ. ಯತ್ರ ಜ್ಯೋತಿರಜಸ್ಯಂ ಯಸ್ಮಿನ್ ಲೋಕೇಶ್ವರ ಹಿತಂ, ಎಲ್ಲಿ ಕತ್ತಲೇ ಇಲ್ಲವೋ ಅಂತಹ ಮೋಕ್ಷವನ್ನು ನಾನು ಬಯಸುತ್ತಿದ್ದೇನೆ. ಯತ್ರ ಜ್ಯೋತಿ ಅಜಸ್ರಂ, ನಿರಂತರವಾದ ಬೆಳಕು,
ಕತ್ತಲು ಇಲ್ಲ, ಮನದ ಒಳಗಡೆಯ ಕತ್ತಲು ಇಲ್ಲ, ಹೊರಗಡೆಯ ಕತ್ತಲೂ ಇಲ್ಲ. ಯಸ್ಮಿನ್ ಲೋಕೇ ಸ್ವರಹಿತಂ, ಯಾವ ಲೋಕದಲ್ಲಿ ಸ್ವಹಃ ಆನಂದರೂಪನಾದ ನಾರಾಯಣ ಇದ್ದು ನಮಗೆ ಕಾಣುತ್ತಾನೋ, ತಸ್ಮಿನ್ ಮಾಂಧೇ ಹಿ ಪವಮಾನಾಮೃತೇ ಲೋಕೇ, ಆ ತರಹದ ಮೋಕ್ಷದಲ್ಲಿ ಮುಖ್ಯ ಪ್ರಾಣನೇ ನನ್ನನ್ನು ಕೊಂಡೊಯ್ಯು. ಅದಕ್ಕಾಗಿ ಇಂದ್ರಾಯ ಪರಿಸ್ರವ, ನಾರಾಯಣನೆಡೆಗೆ ನಮ್ಮ ಮನಸ್ಸನ್ನು ಹರಿಯಿಸು. ಯತ್ರ ರಾಜಾ ವೈವಸ್ವತೋ ಯತ್ರ ವರೋಧನಂ ದಿವಃ ಯತ್ರ ಮೂರ್ಯಹ್ವತೀರಾಪಸ್ತತ್ರ ಮಾಮಮೃತಂ ಕೃಧಿ ಇಂದ್ರಾಯೇಂದೋ ಪರಿಸ್ರವ. ಯತ್ರ ಯಾವ ಮೋಕ್ಷದಲ್ಲಿ ವೈವಸ್ವತೋ ರಾಜ, ಯಮನು ಸಾಯಿಸುವ ತನ್ನ ಕೆಲಸವನ್ನು ಬಿಟ್ಟು ದೇವರನ್ನೇ ಚಿಂತಿಸುತ್ತಾ ಇದ್ದಾನೋ ಅಂತಹ ಲೋಕಕ್ಕೆ ನಮ್ಮನ್ನು ವೈ. ಯತ್ರ ವರೋಧನಂ ದಿವಃ, ಎಲ್ಲಿ ಸರಸ್ವತಿಯೂ ಕೂಡ ಸಾಕ್ಷಾತ್ತಾಗಿ ಇದ್ದಾಳೋ, ದೇವರನ್ನು ತನ್ನ ಮಾತುಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾಳೋ ಅಂತಹ ಮೋಕ್ಷದೊಡೆಗೆ ನನ್ನನ್ನು ಕೊಂಡೊಯ್ಯು. ಯತ್ರ ಅಮೂಹು ಯಹ್ವತೀಹಿ ಆಪಃ, ಎಲ್ಲಿ ನದ್ಯಭಿಮಾನಿ ದೇವತೆಗಳೆಲ್ಲ ಇದ್ದಾರೋ, ಎಲ್ಲಿ ಜಡ ಪದಾರ್ಥವೇ ಇಲ್ಲವೋ, ಇದ್ದರೂ ತೊಂದರೆ ಕೊಡುವುದಿಲ್ಲವೋ ಅಂತಹ ಮೋಕ್ಷದ ಕಡೆಗೆ ನಮ್ಮನ್ನು ಒಯ್ಯಿ. ಮುಕ್ತರಿಗೆ ಯಾವ ರೀತಿ ದೇಹ ಇರುತ್ತೆ ಅಂದರೆ ಅವರು ಯಾವ ರೀತಿ ಬಯಸ್ತಾರೋ ಆ ರೀತಿ ಇರುತ್ತೆ. ಅದನ್ನು ಬ್ರಹ್ಮಸೂತ್ರ 4ನೇ ಅಧ್ಯಾಯದ 4ನೇ ಪಾದದಲ್ಲಿ ವೇದವ್ಯಾಸರು ಹೇಳಿದ್ದಾರೆ, ಭಾವೇಚ ಜಾಗ್ರದ್ವತ್ ಇತ್ಯಾದಿಗಳಿಂದ. ಆದ್ದರಿಂದ ಯತ್ರ ಅಮೂಹು ಯಹ್ವತೀಹಿ ಆಪಃ, ನದ್ಯಭಿಮಾನಿ ದೇವತೆಗಳು ಸಾಕ್ಷಾತ್ತಾಗಿ ಇರ್ತಾರೋ, ತತ್ರ ಮಾಮೃತಂ ಕೃಧಿ, ಅಂತಹ ಮೋಕ್ಷವನ್ನು ನಮಗೆ ಹೊಂದಿಸು, ಅದರ ಬಯಕೆಯನ್ನು ಕೊಡು. ಇಂದ್ರಾಯ ಇಂದೋ ಪರಿಸ್ರವ, ನಮ್ಮನ್ನು ನಾರಾಯಣನೆಡೆಗೆ ಪರಿಸ್ರವ ವೈ. ಯತ್ರಾನುಕಾಮಂ ಚರಣಂ ತ್ರಿನಾಕೇ ತ್ರಿದಿವೇ ದಿವಃ ಲೋಕಾಯತ್ರ ಜ್ಯೋತಿಷ್ಮಂತಸ್ತತ್ರ ಮಾಮಮೃತಂ ಕೃಧಿ ಇಂದ್ರಾಯೇಂದೋ ಪರಿಸ್ರವ. ವೇದ ಅನ್ನೋದು ಇಲ್ಲಿ ಯಾವ ರೀತಿ ಅರ್ಥ ಕೊಡುತ್ತೆ ನಮಗೆ, ನಮ್ಮ ಪರಿಸರಕ್ಕೆ ತಕ್ಕ ಅರ್ಥವನ್ನು ಕೊಡುತ್ತೆ ವೇದ ಅನ್ನೋದು. ಇಲ್ಲಿ ಎಲ್ಲ ಮಾತುಗಳು ದೇವರನ್ನಲ್ಲದೆ ಬೇರೆಯ ಪದಾರ್ಥಗಳನ್ನು ನಮಗೆ ಪರಿಚಯ ಮಾಡಿಕೊಡ್ತವೆ. ಎಲ್ಲ ಮಾತುಗಳು ದೇವರ ಗುಣಗಳನ್ನೇ ಹೇಳೋದು, ಆದರೆ ನಮಗದನ್ನು ತಿಳ್ಕೊಳ್ಳಿಕ್ಕೆ ತಾಕತ್ತಿರಲ್ವಲ್ಲ, ಹೀಗಾಗಿ ಬೇರೆಯ ಪದಾರ್ಥಗಳನ್ನೂ ಹೇಳುತ್ತೆ. ದೇವರ ನಾಮವಲ್ಲದ ಒಂದು ಪದಾರ್ಥವೇ ಜಗತ್ತಿನಲ್ಲಿಲ್ಲ. ಯಾಕೆ ಅಂದರೆ ಒಂದು ಭಾಷೆಯಲ್ಲಿ ಒಂದು ಪದ ಬರಬೇಕು ಅಂದರೆ ಅದರ ಗುಣವನ್ನು ಹೇಳಲೇಬೇಕು. ನಾವು ನೋಡುವ, ನಾವು ಬಳಸುವ ಅನೇಕ ಪದಗಳು ಅದರ ಗುಣಾನುಸಂಧಾನ ಪೂರ್ವಕವಾಗಿರೋದೇ ಇಲ್ಲ. ಅಂದರೆ ನಮಗೆ ಪದ ಹೇಳಿದ್ರೆ ಗುಣ ತಲೆಗೆ ಬರೋದಿಲ್ಲ, ಅದು ಸ್ವಲ್ಪ ಬರುತ್ತೆ ಅಂದರೆ ಸಂಸ್ಕೃತ ಕಲ್ತಿರಬೇಕು ಅಂತ. ಅಂದರೆ ಎಫೆಕ್ಟಿವ್ ಆಗಿ ಸಂಸ್ಕೃತ ಕಲ್ತರೆ ಈ ಪದ ಯಾವ ಗುಣವನ್ನು ಹೇಳುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಒಂದು ಪದ ಯಾವ ಗುಣವನ್ನು ಹೇಳುತ್ತೆ ಅಂತಲೇ ನಮ್ಗೆ ಗೊತ್ತಾಗಲ್ಲ. ಇಂಗ್ಲೀಷು ಮೊದಲಾದ ಭಾಷೆಗಳಂತೂ ಯಾವ ಪದಕ್ಕೆ ಯಾವ ಗುಣ ಪ್ರತಿಪಾದ್ಯವೋ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಪದ ಮತ್ತು ಅರ್ಥದ ವ್ಯವಸ್ಥೆಯೇ ಅಲ್ಲಿ ಅವ್ಯವಸ್ಥಿತ. ಅದರಿಂದಾಗಿ ನಾವು ಸತ್ಯದಿಂದ ದೂರ ಸರಿತೇವೆ. ಸಂಸ್ಕೃತ ಕಲಿತವರಿಗೂ ಈ ಪದಕ್ಕೆ ಈ ಅರ್ಥ ಅಂತ ತಲೆನಲ್ಲಿರುತ್ತೆ. ಈ ಪದದ ಗುಣ ಏನಿದೆ ಅದು ಈ ಪದಾರ್ಥದಲ್ಲಿ ಇದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಪುರುಸೊತ್ತಿರಲ್ಲ. ಇನ್ನು ವೇದವನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ? ನಾವು ಬೇಸಿಕ್ ಕಾನ್ಸೆಪ್ಟ್ ಪದ ಮತ್ತು ಅರ್ಥ. ಪದ ಅನ್ನೋದು ವಸ್ತುವಿನ ಗುಣವನ್ನೇ ಹೇಳಬೇಕು, ಡೈರೆಕ್ಟ್ ಮೀನಿಂಗ್ ಇದೆ. ಆ ಡೈರೆಕ್ಟ್ ಮೀನಿಂಗ್ ಯಾವುದು ಅಂತ ತಿಳಿದುಕೊಂಡೇ ಮಾತನಾಡಬೇಕು. ಇದು ವಾಗ್ವ್ರತ ಅಂತ ಕರೀತಾರೆ, ಸರಿಯಾಗಿ ಮಾತನಾಡುವ ವ್ರತ. ಅದೊಂದು ವ್ರತ ಅದು. ನಾವೆಲ್ಲ ವಾಗ್ವ್ರತವೇ ಮಾಡ್ತಾ ಇಲ್ಲ, ಯಾವುದೋ ಅರ್ಥ ಯಾವುದೋ ಪದವನ್ನು ಬಳಸ್ತೇವೆ.
ವೇದ ಹೇಳುವ ವ್ರತ ಇದು, ವಾಗ್ವ್ರತ ಅಂದರೆ ಇದು. ಈ ವ್ರತ ಮಾಡಬೇಕು ಮೊದಲು ಎಲ್ಲ ವ್ರತಕ್ಕಿಂತ. ಮೋಕ್ಷದಲ್ಲಿ ವೇದಕ್ಕೆ ಏನರ್ಥ? ದೇವರು ಮಾತ್ರ ಅರ್ಥ. ಇಲ್ಲಿ ಅವರವರ ಪರಿಸರಕ್ಕೆ ಎಷ್ಟು ಅರ್ಥ ಆಗತ್ತೋ ಅಷ್ಟರ್ಥ ವೇದಕ್ಕರ್ಥ. ಮಹಾಭಾರತಕ್ಕರ್ಥ ಏನು? ಅವರವರ ಲೆವೆಲ್ಗೆ ಅವರವರ ಅರ್ಥ. ಮಹಾಭಾರತದ ಅರ್ಥ ಏನು ಅಂತ ತಿಳಿದುಕೊಳ್ಳಿಕ್ಕೂ ಆಗಲ್ಲ ನಮಗೆ, ವೇದದ ಅರ್ಥ ಏನು ಅಂತಲೂ ತಿಳ್ಕೊಳ್ಳಿಕ್ಕಾಗಲ್ಲ. ಅವ್ರ ಪರಿಸರದಲ್ಲಿ ಏನರ್ಥ ಬರುತ್ತೋ ಅದೇ ವೇದದ ಅರ್ಥ ಅಂತ. ಆದರೆ ಮೋಕ್ಷದಲ್ಲಿ ಹಾಗಲ್ಲ. ಇವನಿಗೆ, ಸಾಧಕನೊಬ್ಬನಿಗೆ, ಮುಕ್ತನಾದವನಿಗೆ ಪೂರ್ತಿಯಾಗಿ ಅದರ ಅರ್ಥ ಸರಿಯಾಗಿ ಗೊತ್ತಾಗಿರುತ್ತೆ. ದೇವರು ಮಾತ್ರ ವೇದದ ಅರ್ಥ ಅಂತ ಅವನು ತಿಳ್ಕೊಂಡಿರ್ತಾನೆ. ಅಂತಹ ಮುಕ್ತಿಯನ್ನು ನಮಗೆ ದಯಪಾಲಿಸು. ಆ ಮುಕ್ತಿಯನ್ನು ಪಡೆಯುವ ಈ ಜ್ಞಾನವನ್ನು ನಮಗೆ ಕೊಡು. ಈ ಜ್ಞಾನ ಅಂತ ಹೇಳಬಾರ್ದು. ಎಲೆಕ್ಟ್ರಾನಿಕ್ ಅನ್ಕೊಂಬಿಡ್ತಾರೆ ಬಹಳ ಜನ. ಇವತ್ತು ಆ ಪರಿಸ್ಥಿತಿ ಇದೆ. ಅದರಿಂದಾಗಿ ಅದರ ನಿಜವಾದ ಅರ್ಥ, ಈ ಜ್ಞಾನ ಅಂದರೆ ಪದ ಹಾಗೂ ಅರ್ಥ, ವಸ್ತುಗಳ ನಡುವಣ ಸಂಬಂಧದ ಅರಿವು. ಅಂತಹ ಮುಕ್ತಿಯನ್ನು ನಮಗೆ ಕೊಡು ಅಂದರೆ ಯಥಾರ್ಥ ಜ್ಞಾನದಿಂದ ಕೂಡಿದ ಮುಕ್ತಿ. ಜ್ಞಾನದಿಂದ ದೇವರ ಅನುಗ್ರಹ, ಅದರಿಂದ ಮುಕ್ತಿ. ದೇವರ ಅನುಗ್ರಹ ಆಗದೆ ಮುಕ್ತಿ ಇಲ್ಲ. ಆದ್ದರಿಂದ ಅಂತಹ ದೇವರ ಕಡೆ ಓ ಮುಖ್ಯ ಪ್ರಾಣನೇ ನೀನು ಒಯ್ಯಿ, ನಮ್ಮನ್ನು ಕೊಂಡೊಯ್ಯು ಅಂತ ಹೇಳಬೇಕು. ಯತ್ರ ಕಾಮಾನಿ ಕಾಮಾಶ್ಚ ಯತ್ರ ಬ್ರಧ್ನಸ್ಯ ವಿಷ್ಟಪಂ ಸ್ವಧಾಚ ಯತ್ರ ತೃಪ್ತಿಶ್ಚ ತತ್ರ ಮಾಮೃತಂಕೃಧಿ ಇಂದ್ರಾಯೇಂದೋ ಪರಿಸ್ರವಾ. ಯತ್ರ, ಎಲ್ಲಿ ನಾವು ಬಯಸಿದ್ದು ನಮಗೆ ಸಿಕ್ತದೋ, ಎಲ್ಲಿ ಯೋಗ್ಯತೆಗಿಂತ ಮಿಗಿಲಾಗಿ ಏನನ್ನೂ ಬಯಸುವುದಿಲ್ಲವೋ, ಎಲ್ಲಿ ನಾರಾಯಣ ಸಾಕ್ಷಾತ್ತಾಗಿ ತೋರುತ್ತಾನೋ, ಎಲ್ಲಿ ನಾವು ಹೊಂದಿದ್ದರ ಬಗ್ಗೆ ಅತ್ಯಂತ ತೃಪ್ತಿ ಇರುತ್ತೋ, ತೃಪ್ತಿಯಿಂದ ಉಂಟಾದ ಆತ್ಯಂತಿಕ ಸುಖ ಇರುತ್ತೋ, ಅಂತಹ ಮೋಕ್ಷವನ್ನು ನಮಗೆ ಕೊಡು. ಆ ಮೋಕ್ಷವನ್ನು ಹೊಂದಿಸುವ ಹಾಗೆ ದೇವರ ಭಕ್ತಿಯನ್ನು ಕೊಡು. ದೇವರೆಡೆಗೆ ನನ್ನನ್ನು ಕೊಂಡೊಯ್ಯು ಓ ಮುಖ್ಯ ಪ್ರಾಣನೇ. ಯತ್ರಾನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಆಸತೆ ಕಾಮಸ್ಯ ಯತ್ರಾಪ್ತಾ ಕಾಮಸ್ತತ್ರ ಮಾಮಮೃತಂ ಕೃಧಿ ಇಂದ್ರಾಯೇಂದೋ ಪರಿಸ್ರವ. ಆನಂದ ಅಂತಂದರೆ ಆತ್ಮಿಕವಾದ ಆನಂದ. ಮೋದ ಅಂತಂದರೆ ಇಂದ್ರಿಯಕ್ಕೆ ಗೋಚರ ಆಗುವ ಆನಂದ, ಸಂತೋಷ. ಅದರಲ್ಲೂ ವ್ಯತ್ಯಾಸ ಇದೆ. ಇಂಗ್ಲೀಷ್ನಲ್ಲಿಯೂ ಕೂಡ ಎರಡು ಪದ ಇದೆ, ಹ್ಯಾಪಿ ಮತ್ತು ಬ್ಲಿಸ್ ಅಂತ. ಇಂದ್ರಿಯದಿಂದ ಪಡೆಯುವ ಖುಷಿ ಏನಿದೆ ಅದನ್ನು ಹ್ಯಾಪಿ, ಸಂಸ್ಕೃತದಲ್ಲಿ ಮೋದ ಅಥವಾ ಪ್ರಮೋದ ಅಂತ ಕರೀತಾರೆ. ಆಮೇಲೆ ಆತ್ಮಿಕವಾದ ಸುಖ ಇದೆಯಲ್ಲ, ಅದಕ್ಕೊಂದು ಶಬ್ದ ಇದೆ ಅಂತ ಅಂದ್ಕೊಂಡಿದ್ದೇನೆ. ಬ್ಲಿಸ್ ಅನ್ನೋದು ಅದನ್ನೇ ಹೇಳುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮಲ್ಲಿ ಆನಂದ, ಆನಂದ ಅಂದರೆ ಸ್ವರೂಪದ ಆನಂದ ಅಂತಲೇ ಅರ್ಥ. ಎಲ್ಲಿ ಅವುಗಳು ಪೂರ್ಣವಾಗಿ ಸಿಗುತ್ತವೋ, ಕಾಮದೇವತೆಯಾದ ಮನ್ಮಥನಿಗೂ ಕೂಡ ಎಲ್ಲಿ ಕಾಮ ಪೂರ್ಣವಾಗಿ ಸಿದ್ಧಿಸುರುತ್ತೋ ಅಂತಹ ಮೋಕ್ಷವನ್ನು ನನಗೆ ಕೊಡು. ಇಂದ್ರಾಯ ಇಂದೋ ಪರಿಸ್ರವ. ಮುಖ್ಯ ಪ್ರಾಣನೇ, ನಮ್ಮನ್ನು ಈ ತರಹದ ಲೋಕವನ್ನು ಹೊಂದಿಸಲಿಕ್ಕಾಗಿ ಇಂದ್ರಾಯ ಪರಿಸ್ರವ, ದೇವರೆಡೆಗೆ ನಮ್ಮನ್ನು ಒಯ್ಯಿ. ಇದು ಸ್ತೋತ್ರ. ಇದನ್ನು ನಾವು ದಿವಸ ಪಾರಾಯಣ ಮಾಡ್ತಾ ಇದ್ದರೆ, ಇದರ ಅನುಸಂಧಾನವನ್ನು ಮಾಡ್ತಾ ಇದ್ದರೆ, ಗರುಡ ಪುರಾಣ ಕೇಳಿ ಭಯಪಡೋ ಪ್ರಸಂಗ ಇರಲ್ಲ. ಈ ಒಂದು ಮಳೆಗಾಲದ ಈ ಪರ್ವಕಾಲವನ್ನು ಪಿತೃಗಳನ್ನು ನೆನಪಿಸಿಕೊಳ್ಳುವ ಕಾಲ ಅಂತ ಹೇಳಿದ್ದಾರೆ. ವಸ್ತುತಃ ಅದನ್ನು ಯಾವಾಗಲೂ ನೆನಪಿಸಿಕೊಳ್ಳಬೇಕಾದದ್ದು. ಎನಿ ಸ್ಕ್ರಿಪ್ಚರ್, ವಾಟ್ ಎವರ್ ಇಟ್ ಮೇ ಬಿ, ಯಾವುದೇ ಸ್ಕ್ರಿಪ್ಚರ್ ಗ್ರಂಥ ಇರಬಹುದು, ಇಟ್ ಈಸ್ ನಾಟ್ ಸೀಸನಲ್. ಈ ಟೈಮಿನಲ್ಲಿ ಮಾತ್ರ ಓದಬೇಕು, ಈ ಟೈಮಿನಲ್ಲಿ ಓದಬಾರದು ಅಂತ ಹೇಳಿ ಇಲ್ಲ. ನಾವು ನಮ್ಮ ಹಿರಿಯರನ್ನು ಯಾವಾಗಲೂ ನೆನಪಿಸಿಕೊಳ್ಳಬೇಕು. ಅವರು ಕೊಟ್ಟ ಈ ದೇಹವನ್ನು ನಾವು ಪಡೆದಿರ್ತೇವೆ ಆದ್ದರಿಂದ. ಆದರೆ ಅವಾಗ ಎಲ್ಲ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಬಿಡುವಿರ್ತಿತ್ತು, ಯಾಕೆಂದರೆ ಕೃಷಿ ಪ್ರಧಾನವಾದ ದೇಶ. ಒಂದು ಕಾಲದಲ್ಲಿ ಕೃಷಿಯೇ ಪ್ರಧಾನವಾಗಿ ಇತ್ತು.
ಅದರಿಂದಾಗಿ ಮಳೆಗಾಲದಲ್ಲಿ ಸ್ವಲ್ಪ ಬಿಡುವಿರುತ್ತೆ, ದರ್ಭೆ ಎಳ್ಳು ಮೊದಲಾದವುಗಳೆಲ್ಲ ಚೆನ್ನಾಗಿ ಸಿಗ್ತದೆ. ಇಂತಹ ಸಂದರ್ಭದಲ್ಲಿ ನೀವು ಪಿತೃಗಳನ್ನು ನೆನಪಿಸಿಕೊಳ್ಳಿ ಅಂತಂದರು. ಪಿತೃಗಳನ್ನು ಯಾವಾಗಲೂ ನೆನಪಿಸಿಕೊಳ್ಳಬೇಕು, ಇವಾಗ ವಿಶೇಷ. ಈಗ ನೆನಪಿಸಿಕೊಳ್ಳಬಾರದು ಅಂತಲ್ಲ. ಅದರಿಂದಾಗಿ ಪಕ್ಷಮಾಸದಲ್ಲಿ ಗರುಡ ಪುರಾಣವನ್ನು ಕೇಳುವ ಒಂದು ಸಂಪ್ರದಾಯ ಬಂತು. ಶಾಸ್ತ್ರದಲ್ಲಿ ಹೇಳಲಿಲ್ಲ, ಸಂಪ್ರದಾಯದಲ್ಲಿ ಇದೆ. ಶಾಸ್ತ್ರಕ್ಕೂ ಸಂಪ್ರದಾಯಕ್ಕೂ ವ್ಯತ್ಯಾಸ ಇದೆ. ಶಾಸ್ತ್ರ ಅಂತಂದರೆ ಇದಮಿತ್ಥಂ ಅಂತ ಹೇಳಿರುತ್ತೆ, ಸಂಪ್ರದಾಯ ಇಂತಹ ಕಾಲದಲ್ಲಿ ಇದನ್ನು ಮಾಡಬಹುದು ಅಂತ ಹೇಳಿರುತ್ತೆ. ಆ ಸಂಪ್ರದಾಯ ಏನಾಗಿದೆ ಅಂತ ಹೇಳಿ ನಾವು ನೋಡ್ಕೊಳ್ಬೇಕು. ಇವಾಗ ಏನಾಗಿದೆ, ಮುಂದೆ ಏನಾಗತ್ತೆ, ಹಿಂದೆ ಏನು ಆಗಿತ್ತು ಇತ್ಯಾದಿಗಳನ್ನೆಲ್ಲ ಯೋಚನೆ ಮಾಡಬೇಕು. ಆವಾಗ ಬಿಡುವಾಗಿ ಎಲ್ಲ ಸಂಗತಿಗಳನ್ನು, ಪಿತೃದೇವತೆಗಳ ಸಂಗತಿಗಳನ್ನು ಹೇಳ್ತಾ ಇತ್ತು. ಪಿತೃದೇವತೆಗಳಿಗಾಗಿ ನಾವು ಏನು ಮಾಡಬೇಕು, ಪಿತೃಗಳಿಗಾಗಿ ಏನು ಮಾಡಬೇಕು, ಒಂದು ವರ್ಷ ಕಾಲ ಜೀವನಿಗೆ ಮಾಡತಕ್ಕಂತಹ ಕ್ರಿಯೆಗಳು, ಒಂದು ವರ್ಷ ಆದಮೇಲೆ ಸಪಿಂಡೀಕರಣ ಆಗುತ್ತೆ, ಆಗ ಪಿತೃದೇವತೆಗಳನ್ನು ಕುರಿತು ಮಾಡತಕ್ಕಂಥ ಆರಾಧನೆ. ಬಹಳ ಜನರಿಗೆ ಪಿತೃಪೂಜೆ ಅಂತಂದರೆ ಅದು ಪ್ರೇತ ಪೂಜೆ ಎನ್ನುವ ಕಲ್ಪನೆ ಇದೆ. ಅಲ್ಲ, ಅದು ಪ್ರೇತ ಪೂಜೆ ಅಲ್ಲ, ಪಿತೃಪೂಜೆ. ಪಿತೃದೇವತೆಗಳು ನಮ್ಮ ಹಿಂದಿನವರಲ್ಲಿ ನಿಂತು ಅವರ ಬುದ್ಧಿ ಪ್ರಚೋದನೆ ಮಾಡಿ ನಮ್ಮನ್ನು ಚೆನ್ನಾಗಿ ಲಾಲನೆ ಪೋಷಣೆ ಮಾಡುವಂತೆ ಮಾಡಿದ್ದಾರೆ. ಅವರಿಗೆ ಸಲ್ಲಿಸುವ ಕೃತಜ್ಞತೆ ಏನಿದೆ ಅದನ್ನು ಶ್ರಾದ್ದ ಅಂತ ಕರೆಯೋದು, ವಿನಃ ಬೇರೆ ಅಲ್ಲ. ಆದರೆ ಜೀವನ ಗತಿ ಏನಿದೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಒಬ್ಬ ಜೀವ ದೇಹವನ್ನು ಬಿಟ್ಟ ಮೇಲೆ ಹೇಗೆ ಹೋಗ್ತಾನೆ ಅಂತ, ಅದು ಸಾಮಾನ್ಯವಾಗಿರುತ್ತೆ, ಎಕ್ಸೆಪ್ಷನಲ್ ಕೇಸು ಇರುತ್ತೆ, ಇದು ಕಾಮನ್ ರೂಲ್. ಇದು ಹೀಗಿದೆ, ಗರುಡ ಪುರಾಣದಲ್ಲಿ ಹೇಳಿದಂತೆ ಇದೆ, ಎಕ್ಸೆಪ್ಷನಲ್ ಕೇಸು ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಗರುಡ ಪುರಾಣವನ್ನು ಚಿಂತನೆ ಮಾಡುವುದು ಸಂಪ್ರದಾಯವಾಗಿ ಬಂದಿದೆ. ಹಾಗಲ್ಲ, ಪ್ರತಿಯೊಂದು ಪುರಾಣಗಳನ್ನು ನಾವು ನಿರಂತರವಾಗಿ ಚಿಂತನೆ ಮಾಡ್ತಾನೆ ಇರಬೇಕು. ನಾನು ಮೊದಲನೇ ದಿವಸ ಹೇಳಿದ ಹಾಗೆ ಗರುಡ ಪುರಾಣದಲ್ಲಿ ಎಷ್ಟು ವಿಶಿಷ್ಟವಾದ ಸಂಗತಿಗಳು ಬರ್ತವೆ. ರತ್ನ ಪರೀಕ್ಷೆ, ರತ್ನಗಳನ್ನು ಹೇಗೆ ತೀರ್ಮಾನ ಮಾಡೋದು, ಲೋಹ ಪರೀಕ್ಷೆ ಬರುತ್ತೆ, ಆಯುರ್ವೇದದ ಸಂಗತಿಗಳು ಬರುತ್ತೆ, ರೋಗಕ್ಕೆ ಏನು ಕಾರಣ, ಎಲ್ಲ ವಿಚಿತ್ರವಾದ ಸಂಗತಿಗಳು ಬರುತ್ತೆ. ನಾವು ಅದನ್ನೆಲ್ಲ ನೋಡಬೇಕಾಗತ್ತೆ. ಇವತ್ತು ನೋಡಿ ಆಮೇಲೆ ಅದನ್ನು ಅಪ್ಲೈ ಮಾಡಿ ಹೌದಾ ಏನು ಅಂತ ಆ ಕ್ಷೇತ್ರದಲ್ಲಿ ಪರಿಣತರಾದವ್ರ ಹತ್ರ ಕೇಳಬೇಕಾಗತ್ತೆ. ಅಷ್ಟು ವಾಸ್ಟ್ ಸಬ್ಜೆಕ್ಟು. ಆದರೆ ಗರುಡ ಪುರಾಣ ಅಂತಂದರೆ ನಮ್ಗೆ ತಲೆಗೆ ಬರೋದು ಪ್ರೇತಕಾಂಡ ಮಾತ್ರ. ಪ್ರೇತಕಾಂಡ ಅದು ಯಾವಾಗ ಕೇಳಬೇಕು ಅವಾಗ ಮಾತ್ರ ಕೇಳಬೇಕು ಅಂತ ಹಾಗೇನಿಲ್ಲ, ಯಾವಾಗ ಬೇಕಾದರೂ ಕೇಳಬಹುದು, ಯಾವಾಗಲೂ ಕೇಳಬೇಕು ಎಲ್ಲವನ್ನು. ಆ ಹಿನ್ನೆಲೆಯಲ್ಲಿ ಕರ್ಣ ಸೂಕ್ತ ಮತ್ತು ಗರುಡ ಪುರಾಣ ಎರಡರ ಸ್ಥೂಲ ಚಿಂತನೆಯನ್ನು ಮಾಡಬೇಕು ಅಂತ ನನಗನ್ನಿಸಿತು. ಅದರಂತೆ ಕರ್ಣ ಸೂಕ್ತವನ್ನು ಹೇಳಿದ್ದೇನೆ. ಇದನ್ನು ದಿವಸ ಅನುಸಂಧಾನ ಮಾಡಬೇಕು, ಮಾಡಿದರೆ ಮುಂದೆ ನಮಗೆ ಒಳ್ಳೆಯದಾಗಬಹುದು, ದೇವರು ಒಳ್ಳೆಯದು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಆಗತ್ತೆ. ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ವೇದ ನಮಗೆ ಹೇಳಿಕೊಡತ್ತೆ. ಹಾಗೆ ಪ್ರಾರ್ಥನೆ ಮಾಡಿ ನಾವು ಅಲ್ಲಿಗೆ ತಯಾರಾಗೋಣ ಅಂತಿಮ ಪರೀಕ್ಷೆಗೆ ಅಂತ ಹೇಳ್ತಾ ಈ ಕರ್ಣ ಸೂಕ್ತದ ಅನುವಾದವನ್ನು, ಅಂದರೆ ಉಪಾಂತ್ಯ ಪವಮಾನ ಸೂಕ್ತದ ಅನುವಾದವನ್ನು ದೇವರಿಗೆ ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು.